ಸಹೋದರ ಸಹೋದರಿಯರೇ ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲು ಮೂರು ಬಾರಿ ಓಂಕಾರ ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿ ಹೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ ಸಹೋದರ ಸಹೋದರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದು ಭಾನುವಾರ ನಮ್ಮೊಂದಿಗೆ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಫೆಡರೇಷನ್ ಕಾರ್ಯದರ್ಶಿಗಳಾದ ಸೋದರಿ ಪಾರ್ವತಮ್ಮನವರು ಇದ್ದಾರೆ ಇಂದಿನ ವಿಷಯ ಪುನರುತ್ಥಾನ ಮತ್ತು ಥಿಯಾಸಫಿ ಸೊಸೈಟಿಯ ಧ್ಯೇಯಗಳು ಕುರಿತು ಅವರ ಪರಿಚಯ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಇದೆ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಗಿ ಕಾರ್ಯದರ್ಶಿಗಳಾಗಿ ನಿರ್ವಹಿಸಿದ್ದು ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳ್ಬೇಕಾಗಿದ್ದಿಲ್ಲ ಅಂತ ಹೇಳಿ ತಿಳ್ಕೊಂಡು ಸತ್ತ ಈಗೆಲ್ರಿಗೂ ಕೂಡ

ಈ ದಿನ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಮಾತನಾಡ್ಲಿಕ್ಕೆ ಫೆಡರೇಷನ್ ವತಿಯಿಂದ ಫೆಡರೇಷನ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ವಿಚಾರ ಪುನರುತ್ಥಾನ ಮತ್ತು ತ್ಯಾಸ್ಮಿಕಲ್ ಸೊಸೈಟಿಯ ಧ್ಯೇಯಗಳು ಮಾನವ ಕೋಟೆಯ ಉದ್ಧಾರಕ್ಕಾಗಿ ಸದಸ್ಯರು ಪರಿವರ್ತನ ಆಗುವುದೇ ಪುನರುತ್ಥಾನ ಎಂದು ಪರಿಗಣಿಸಬೇಕು ಆದ್ರಿಂದ ಥಿಯಾಸಿಕಲ್ ಸೊಸೈಟಿಯ ಸದಸ್ಯರ ಜವಾಬ್ದಾರಿ ಕೇವಲ ಥಿಯಾಸ್ ಸೊಸೈಟಿಗೆ ಅಲ್ಲದೆ ಇಡೀ ಮಾನವ ಕೋಟಿಯ ಬಗ್ಗೆಯೂ ಜವಾಬ್ದಾರಿ ಇದೆ ನಾವು ಸಮಾಜದಿಂದ ಬೇರ್ಪಟ್ಟಿಲ್ಲ ಆದ್ದರಿಂದ ಸದಸ್ಯರಿಗೆ ಸೊಸೈಟಿಯ ಜವಾಬ್ದಾರಿ ಅಷ್ಟೇ ಅಲ್ಲದೆ ಪ್ರಪಂಚದ ಹಿತಾಸಕ್ತಿಯ ಜವಾಬ್ದಾರಿಯೂ ಇದೆ ಇದರಲ್ಲಿ ನಮ್ಮ ಮನೋಭಾವನೆಯ ಮತ್ತು ಅದಕ್ಕಾಗಿ ಮುಂದುವರಿಯುವುದರಲ್ಲಿ ವ್ಯತ್ಯಾಸವಿದೆ ಈ ಗುರಿಯ ಕಡೆಗೆ ಮುನ್ನಡೆಯಲು ಸೊಸೈಟಿಯ ಉದ್ದೇಶಗಳು ಮತ್ತು ತತ್ವಗಳು ಮಾರ್ಗದರ್ಶನ ನೀಡಿ ಪ್ರಕೃತಿಯ ಧಕ್ಕೆ ಬಾರದಂತೆ ಮುಂದುವರಿಯಲು ಸಹಾಯ ಮಾಡುತ್ತೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನವನ್ನ ಸಮರಸತೆಯಿಂದ ಸತ್ಯ ಮಾರ್ಗದಲ್ಲಿ ನಡೆಯಲು ಈ ಒಂದು ಗುರಿ ನಮ್ಗೆ ಸಹಾಯ ಮಾಡುತ್ತೆ ಆದ್ರಿಂದ ಮಾನವರು ಮಾನಸಿಕ ವಲಯದಿಂದ ಉನ್ನತ ಮಟ್ಟದ ನೈತಿಕ ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಲು ಸಹಾಯ ಮಾಡುತ್ತೆ ಮುಖ್ಯವಾಗಿ ಥಿಯಾಸಿಕಲ್ ಸೊಸೈಟಿಯ ಕೆಲಸವೇ ಮಾನವನ ಪುನರುತ್ಥಾನ ಥಿಯಾಸಿಕಲ್ ಸೊಸೈಟಿಯ ಕೆಲಸ ಅದರ ಉದ್ದೇಶಗಳು ಥಿಯಾಸಿಕಲ್ ಸೊಸೈಟಿಯ ಕೆಲಸ ಮತ್ತು ಅದರ ಉದ್ದೇಶಗಳು ಆಂತರಿಕ ಪರಿವರ್ತನೆಯ ಕಡೆಗೆ ನಮ್ಮ ಗಮನವನ್ನು ಸೆಳೆದು ಆ ಮಾರ್ಗದಲ್ಲಿ ಆದಿ ಹೋಗಿ ಐಕ್ಯತೆ ಸಹಕಾರ ಮತ್ತು ಪ್ರೇಮದಿಂದ ಮುಂದುವರಿಯಲು ಸಹಾಯ ಮಾಡುತ್ತದೆ ಅದ್ಬಿಟ್ಟದ್ದೇ ಇದು ಅಲ್ಲ ಇಲ್ಲಿ ಸರ್ ಕೇಳಿಸ್ತಾ ಇದೆಯಾ ನನ್ ಮಾತು ಧ್ಯ ಹಾ ಸರಿ ಧ್ಯಾನ ಮತ್ತು ಸೂಕ್ಷ್ಮವಾಗಿ ಯೋಚಿಸುವ ಎಚ್ಚೆತ್ತು ಮನಸ್ಸು ಬಹಳ ಅವಶ್ಯಕವಾಗಿದೆ ಅಂದ್ರೆ ನಾವು ಈ ಮಾರ್ಗದಲ್ಲಿ ಹಾದು ಹೋಗಬೇಕಾದ್ರೆ ಐಕ್ಯತೆ ಸಹಕಾರ ಮತ್ತು ಪ್ರೇಮದಿಂದ ಮುಂದುವರಿಯಲು ಈ ಒಂದು ಗುರಿ ನಮಗೆ ಸಹಾಯ ಮಾಡುತ್ತೆ ಯಾವುದು ಧ್ಯಾನ ಸೂಕ್ಷ್ಮವಾಗಿ ಯೋಚಿಸತಕ್ಕಂತ ಮನಸ್ಸು ಆದ್ದರಿಂದ ಶ್ರೀಮತಿ ರಾಧಾ ಅವರು ಅಂದ್ರೆ ಹಿಂದಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ ನಿಖ ಪೂರ್ವ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಒಂದು ಬಾರಿ ಈ ರೀತಿ ತಿಳಿಸಿದ್ದಾರೆ ಥಿಯಾಸಿಕಲ್ ಸೊಸೈಟಿಯ ಕೆಲಸಕ್ಕೆ ಸ್ವಯಂ ಸಿದ್ಧತೆ ಬಹಳ ಮುಖ್ಯವಾದ ಅಂಶ ಥಿಯಾಸ್ಕಲ್ ಸೊಸೈಟಿಯಲ್ಲಿ ಆದ್ದರಿಂದ ನಾವು ಸೊಸೈಟಿಯ ಘೋಷಿತ ಮೂರು ಉದ್ದೇಶಗಳನ್ನ ತಿಳ್ಕೊಳ್ಬೇಕು ಅವು ಯಾವಪ್ಪ ಅಂತಂದ್ರೆ ಮೊದಲನೇದು ಜಾತಿ ಮತ ಲಿಂಗ ಭೇದ ಪಂಗಡ ವರ್ಣಗಳ ಭೇದವಿಲ್ಲದೆ ಒಂದು ವಿಶ್ವ ಸೋದರತ್ವವಾದ ಅಂಕುರವನ್ನು ರೂಪಿಸುವುದು ಎರಡನೇದು ತುಲನಾತ್ಮಕ ಅಧ್ಯಯನ ಯಾವುದ್ರದ್ದು ಮತ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನವನ್ನು ಪ್ರೋತ್ಸಾಹಿಸುವುದು ಮೂರನೇದು ಪ್ರಕೃತಿಯ ಅಗೋಚರ ನಿಯಮಗಳನ್ನು ಮತ್ತು ಮನುಷ್ಯರಲ್ಲಿ ಅಡಗಿರುವ ಗುಪ್ತ ಶಕ್ತಿಗಳನ್ನ ತಿಳಿಯುವುದು ಈ ಮೂರು ಉದ್ದೇಶಗಳು ನಮ್ಗೆಲ್ರಿಗೂ ಗೊತ್ತಿದೆ ಶ್ರೀಮತಿ ರಾಧಾಬರ್ಣಿರ್ ಅವರು ಪುನರುತ್ಥಾನ ಅನ್ನೋ ಗ್ರಂಥದಲ್ಲಿ ಈ ಮೂರು ಉದ್ದೇಶಗಳನ್ನ ಮೂರು ಹೊಂದಿದ್ರು ಕೂಡ ಅದರ ಏಕೈಕ ಗುರಿ ಏನು ಅನ್ನೋದನ್ನು ಸ್ಪಷ್ಟ ತಿಳಿಸಿದ್ದಾರೆ ಏನಪ್ಪಾ ಅಂತಂದ್ರೆ ಏನು ಮುಖ್ಯ ಅದಂದ್ರೆ ಮಾನವತೆಯನ್ನು ಏಕ ನೈತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸುವುದೇ ಆಗಿದೆ ಈ ಮೂರು ಉದ್ದೇಶಗಳು ಬೇರೆ ಬೇರೆ ನಮ್ ಕೂಡ ಇವುಗಳ ಮೂರರ ಉದ್ದೇಶ ಒಂದೇ ಏನಪ್ಪಾ ಮಾನವತೆಯನ್ನ ನೈತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸುವುದೇ ಥಿಯಾಸ್ಟ್ರಿಕಲ್ ಸೊಸೈಟಿಯ ಮುಖ್ಯ ಉದ್ದೇಶ ಮುಖ್ಯ ಕೆಲಸ ಇನ್ನು ಜನರು ಹೇಳ್ತಾರೆ ಅನೇಕರು ಪ್ರಗತಿಗೆ ಸಮಾನವಾದ ಇದು ಪ್ರಗತಿ ಅಂತ ಹೇಳ್ತೀವಲ್ಲ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ ಆ ಪ್ರಗತಿಗೆ ಸಮಾನದ್ದಲ್ಲ ಯಾವ್ದಪ್ಪ ಅಂದ್ರೆ ನೈತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯು ಭೌತಿಕ ಪ್ರಗತಿಯನ್ನುಂಟು ಮಾಡಲು ಸಹ ಅದು ಸಹಾಯ ಎಲ್ಲ ಅಭಿವೃದ್ಧಿಯನ್ನ ಮಾಡಲು ಸಹಾಯ ಮಾಡುತ್ತೆ ಅಂದ್ರೆ ಅದು ಒಂದು ಶಕ್ತಿಯುತವಾದ ಪ್ರೇರಣೆಯಾಗಬಲ್ಲದು ನಾವು ಭೌತಿಕವಾಗಿ ಪ್ರಗತಿ ಹೊಂದುದಕ್ಕೂ ಕೂಡ ಮುಖ್ಯವಾಗಿ ನಮ್ಮ ನೈತಿಕ ಪ್ರಗತಿ ಬಹಳ ಮುಖ್ಯ ಎಲ್ಲೆಡೆಯಲ್ಲೂ ಅಭಿವೃದ್ಧಿಯ ಪ್ರಯತ್ನಗಳು ಆ ನಡೆದಾಗ ನಮ್ಮಲ್ಲಿ ಏನಪ್ಪಾ ಅಡ್ಡಿ ಮಾಡ್ತಕ್ಕಂಥದ್ದು ಸ್ವಾರ್ಥತೆ ಒತ್ತಡಗಳು ನಿರ್ಲಕ್ಷ್ಯೆಯಿಂದ ಇದ್ರೆ ನಮ್ಮ ಅಭಿವೃದ್ಧಿ ಹಿಂದಕ್ಕೆ ಉಳಿಯುತ್ತೆ ನಿಜವಾದ ಭೌತಿಕವಾಗ್ಲಿ ಅಥವಾ ಧಾರ್ಮಿಕವಾಗ್ಲಿ ಅಧ್ಯಾತ್ಮಿಕ ಪ್ರಗತಿ ಹೊಂದಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಪ್ರೇಮ ನಮ್ಮಲ್ಲಿ ಒಳ್ಳೆಯ ಈ ಮೂರು ಉದ್ದೇಶಗಳನ್ನ ನಾವು ಸರಿಯಾಗಿ ಪಾಲಿಸ್ಬೇಕು ಆದ್ರೆ ನಮ್ಮಲ್ಲಿ ಏನಾದ್ರೂ ಸ್ವಾರ್ಥ ಮತ್ತು ನಿರ್ಲಕ್ಷ್ಯತೆ ಇವೆಲ್ಲ ಇದ್ರೆ ನಾವು ಆ ಹಿಂದಕ್ಕೆ ಅಭಿವೃದ್ಧಿ ಹೊಂದದ್ರಲ್ಲಿ ಹಿಂದೆ ಬೀಳ್ತೀವಿ ಈಗ ಪ್ರಗತಿ ಅಥವಾ ಏಳಿಗೆ ಸ್ವಲ್ಪ ಮೇಲೆ ಇದೆ ಪ್ರಗತಿ ಹಾಗೂ ಏಳಿಗೆ ಹೊಸ ಮನೋಭಾವ ಹೊಸ ದೃಷ್ಟಿಕೋನದಿಂದ ಆಗ್ಬೇಕು ಅಂದ್ರೆ ನಾವು ನಾವು ಸಾಧಾರಣವಾಗಿ ಲೌಕಿಕದಲ್ಲಿ ಸ್ವಾರ್ಥತೆಯಿಂದ ಮುಂದುವರಿತೀವಿ ಅದ್ ನಮ್ಮಲ್ಲಿ ಅಹ್ ತಾನು ಅಂತಕ್ಕಂಥದ್ದು ಹೆಚ್ಚು ಇರುತ್ತಲ್ವಾ ಅದ್ರ ಬದ್ಲಿಗೆ ನಾವು ಹೊಸ ದೃಷ್ಟಿಕೋನವನ್ನ ಹೊಸ ಆ ಮನೋಭಾವನೆಯನ್ನ ನಾವು ಬೆಳೆಸ್ಕೊಳ್ಬೇಕು ಈ ಮೂರು ಧ್ಯೇಯಗಳು ಇದೆಯಲ್ಲ ಸೊಸೈಟಿಯ ಮೂರು ಧ್ಯೇಯಗಳು ಒಂದೊಂದು ಬೇರೆ ಅಂತ ನಮ್ಗೆ ಪ್ರತ್ಯೇಕ ಅನ್ಸಿದ್ರು ಕೂಡ ಒಂದಕ್ಕೊಂದು ಸಂಬಂಧ ಇದೆ ಅವೆಲ್ಲವೂ ಮಾನವನ ಪ್ರಗತಿ ಪ್ರಗತಿಗೆ ಪರ್ ಪರಿಪೂರ್ಣತೆಗೆ ಮತ್ತು ಪುನರುತ್ಥಾನಕ್ಕೆ ಅವಲಂಬಿಸಿದೆ ಅಂದ್ರೆ ಏನು ಈ ಮೂರು ಧ್ಯೇಯಗಳು ನಮ್ಗೆ ಸಹಾಯ ಮಾಡೋದು ಯಾವ್ದಿಕ್ಕೆ ಅಂದ್ರೆ ಮಾನವನ ಒಟ್ಟಾರೆ ಅಭಿವೃದ್ಧಿ ಆಗ್ಬೇಕು ಮಾನವನ ಕಲ್ಯಾಣ ಅಂತ ಹೇಳ್ತೀವಿ ಆ ಕಲ್ಯಾಣ ಅಂತಂದ್ರೆ ಅಹ್ ಪರ್ಫೆಕ್ಷನ್ ಪರಿಪೂರ್ಣತೆಯನ್ನ ಹೊಂದಬೇಕು ಆಗ ಅವನಲ್ಲಿ ಪರಿಪೂರ್ಣತೆ ಹೊಂದಬೇಕಾದ್ರೆ ಆ ಮುಖ್ಯವಾಗಿ ಅವನಲ್ಲಿ ಅಂತರಂಗ ಪರಿವರ್ತನೆ ಆಗಬೇಕು ಅಥವಾ ಪುನರುತ್ಥಾನ ಆಗಬೇಕು ಈ ಮೂರು ಧ್ಯೇಯಗಳಿಗೂ ಮಾನವ ಪುನರುತ್ಥಾನಕ್ಕೂ ಮನಸ್ಸಿನ ಬೆಳವಣಿಗೆಗೂ ಏನ್ ಸಂಬಂಧ ಅನ್ನೋದು ಮಗು ತಿಳ್ಕೊಳ್ಳೋಣ ಅಂದ್ರೆ ಈ ಮೂರು ಧ್ಯೇಯಗಳಾಗ್ಲೇ ಹೇಳಿದ್ವಲ್ಲ ವಿಶ್ವ ಸೋದರತ್ವ ತುಲನಾತ್ಮಕ ಅಧ್ಯಯನ ಗುಪ್ತ ಶಕ್ತಿಗಳು ಮನುಷ್ಯನಲ್ಲಿ ಪ್ರಕೃತಿ ಇರ್ತಾ ಅಡಗಿರ್ತಕ್ಕಂಥ ಗುಪ್ತ ಶಕ್ತಿಗಳು ಈ ಮೂರು ಯಾವ ರೀತಿ ಪುನರುತ್ಥಾನಕ್ಕೂ ನಮ್ಮ ಮನಸ್ಸಿನ ಬೆಳವಣಿಗೆಗೂ ಅದು ಸಂಬಂಧ ಕಲ್ಪಿಸುತ್ತೆ ಅಂತಕ್ಕಂಥದ್ದು ಬದು ತಿಳ್ಕೊಳ್ಳೋಣ ಮೊದಲನೇದೇನಪ್ಪಾ ಅಂತಂದ್ರೆ ಸಾರ್ವತ್ರಿಕ ಸಹೋದರ ಭಾವ ಎಂಬುದು ಯಾವುದೇ ಸಾರ್ವತ್ರಿಕ ಸಹೋದರ ಭಾವ ಅಂತಂದ್ರೆ ಅಲ್ಲಿ ಏನಿರ್ಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಪೂರ್ವಾಗ್ರಹವಿಲ್ಲದ ಮನಸ್ಸಿನ ಅರಿವು ಪೂರ್ವಾಗ್ರಹ ಅಂತಂದ್ರೆ ನಾವು ಆ ಸೋದರರು ಅಂತಕ್ಕಂಥ ಏನೋ ಒಂದು ಇಂಟೆ ಇನ್ಸ್ಟೆ ಇನ್ ಇಂಟೆನ್ಶನ್ ಇಟ್ಕೊಂಡು ಅವರಿಂದ ಎಕ್ಸ್ಪೆಕ್ಟ್ ಮಾಡಿ ನಾವು ಸೋದರು ಅಂತಿದ್ರೆ ಅವ್ರು ನಮ್ ಸಹಾಯ ಮಾಡ್ತಾರೆ ಅಂತ ಪೂರ್ವಾಗ್ರ ಪೀಡಿತವಿಲ್ಲದ ಮನಸ್ಸನ್ನ ಅರ್ಥಕೊಳ್ಬೇಕು ಯಾವುದರ ಬಗ್ಗೆಗೂ ನಿರ್ಬಂಧ ಇಲ್ಲದಿರಬಹುದು ಅಂದ್ರೆ ಅನ್ಕಂಡೀಷನಲ್ ಮೈಂಡ್ ಇರಬೇಕು ಇದೇ ಪುನರುತ್ಥಾನ ಏಕೆಂದ್ರೆ ಅಂತಹ ಪ್ರಜ್ಞೆಯು ಸಾಧಾರಣ ಪ್ರಜ್ಞೆಗಿಂತ ಸಂಪೂರ್ಣ ಬೇರೆಯಾಗಿರುವುದು ಈಗ ನಾವು ಸಾಧಾರಣವಾಗಿ ಸಹೋದರೇ ಅಂತ ಹೇಳ್ಬೇಕಾದ್ರೆ ಮುಗ್ಧ ಮನಸ್ಸಿರಬೇಕು ಯಾವ ಪೂರ್ವ ಕಲ್ಪಿತ ಅಭಿಪ್ರಾಯಗಳಿರಬಾರ್ದು ಆ ರೀತಿ ಇಲ್ಲ ಅಂತಕ್ಕಂಥ ಅರಿವು ನಮ್ಮಲ್ಲಿ ಇರಬೇಕು ಹಾಗೆ ಯಾವುದಕ್ಕೂ ಕಂಡೀಷನ್ ಇರಬಾರ್ದು ನಿರ್ಬಂಧಿತ ಮನಸ್ಸು ಇದು ನಮ್ಮ ಪ್ರಜ್ಞೆಯನ್ನ ಸಾಧಾರಣ ಮಟ್ಟದ ಪ್ರಜ್ಞೆಯಿಂದ ಉನ್ನತ ಮಟ್ಟದ ಪ್ರಜ್ಞೆಗೆ ಏರಿಸುತ್ತೆ ಅದರಿಂದ ಇವರು ಹೇಳ್ತಾರೆ ಏನಪ್ಪ ಪುನರುತ್ಥಾನ ಲಕ್ಷಣಗಳು ಅಂತಂದ್ರೆ ಸೌಭ್ರಾತೃತ್ವ ಪೂರ್ವಕಲ್ಪಿತವಾದ ಅಭಿಪ್ರಾಯಗಳಿಲ್ಲದ ತೆರದ ಮನಸ್ಸು ತೆರದ ಮನಸ್ಸು ಇದು ಪುನರುತ್ಥಾನದ ಲಕ್ಷಣಗಳು ಯಾರ್ದು ಓಪನ್ ಮೈಂಡ್ ಇರುತ್ತೋ ನಿಜವಾದ ಸಹಜವಾದ ಭ್ರಾತೃತ್ವ ವಿಶ್ವ ಸೋದರತ್ವ ಇರುತ್ತೋ ಅವು ಪುನರುತ್ಥಾನ ಅವರಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೋಚರವಾಗುತ್ತೆ ಹಾಗೆ ಥಿಯಾಸಿಕಲ್ ಸೊಸೈಟಿಯ ಪ್ರಮುಖ ಆ ಸ್ಪಿರಿಟ್ ಏನಪ್ಪಾ ಅಂದ್ರೆ ಆ ಹುಮ್ಮಸ್ಸು ಆ ಶಕ್ತಿ ಏನಪ್ಪಾ ಅಂದ್ರೆ ಕೆಲವ್ರು ಹೇಳೋ ಹಾಗೆ ಮೊದಲನೇ ಉದ್ದೇಶ ಅಂತ ಜನರು ಹೇಳ್ತಾರೆ ಅಂದ್ರೆ ಥಿಯಾಸಿಕಲ್ ಸೊಸೈಟಿ ಮೊಟ್ಟ ಮೊದಲನೇದಾಗಿ ಯಾರು ವಿಶ್ವ ಸೋದರತ್ವನ್ನ ಒಪ್ಕೊಳ್ತಾರೋ ಅದೇ ಪ್ರಮುಖವಾದ ಉದ್ದೇಶ ಅಂತ ಕೆಲವ್ರು ಹೇಳ್ತಾರೆ ಅಹ್ ಇನ್ನ ಉಳಿದ ಎರಡಿದಾವಲ್ಲ ಅದು ಕಾಂಪ್ಲಿಮೆಂಟ್ರಿ ಅದು ಪರ್ಯಾಯವಾಗಿದೆ ಅಂತಕ್ಕಂಥ ಎರಡನೇ ಸ್ಥಾನದಲ್ಲಿ ಇದೆ ಸೆಕೆಂಡ್ರಿ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ರೀತಿ ಇದು ಶ್ರೇಷ್ಠ ಅದು ಕನಿಷ್ಠ ಅಂತಲ್ಲ ಈ ಮೂರು ದೇ ಉದ್ದೇಶಗಳು ಒಂದ್ರ ಮೇಲೆ ಇನ್ನೊಂದು ಅವಲಂಬಿತವಾಗೇ ಇದೆ ಡಿಪೆಂಡೆಂಟ್ ಅಂತ ಹೇಳ್ತೀವಿ ಒಂದರಿಂದ ಮತ್ತೊಂದನ್ನ ಬೇರ್ಪಡಿಸಲಾರದಷ್ಟು ಹೊಂದಿಕೊಂಡಿದೆ ಈ ಸತ್ಯ ನಾವು ತಿಳ್ಕೊಳ್ಬೇಕು ಅಲ್ಲ ಗೆಳೆಯಲು ಸಾಧ್ಯನೇ ಇಲ್ಲ ಇದು ಎರಡ್ ಬೇಕಾದ್ರೂ ಇದು ಸಹಜವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂತ ಈ ಮೂರು ಲಕ್ಷಣಗಳನ್ನ ನಾವು ಧ್ಯೇಯಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ವಿಶ್ವ ಭ್ರಾತೃತ್ವ ಅನ್ನುವುದು ಮುಖ್ಯದ್ದು ಅಂತ ಹೇಳಿದ್ವಲ್ಲ ಥಿಯಾಸಿಕಲ್ ಸೊಸೈಟಿಯ ಉದ್ದೇಶದ ಹಾಗೆ ಪ್ರಮುಖ ಆಧಾರ ಸ್ತಂಭ ಇಟ್ ಈಸ್ ಮೋಟೋ ಅಂತ ಹೇಳ್ತೀವಿ ಇದೇ ಒಂದು ಪ್ರಮುಖ ಉದ್ದೇಶ ಇದು ಒಂದು ಪ್ರಮುಖವಾದ ಆಧಾರ ಸ್ತಂಭ ಆದರೂ ಈ ಮೂರು ಉದ್ದೇಶಗಳನ್ನ ಸಂಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡರಷ್ಟೇ ನಾವು ವಿಶ್ವ ಭ್ರಾತೃದ ಸ್ವಭಾವ ಮತ್ತು ಆಧ್ಯಾತ್ಮ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಬಹುದು ಕೇವಲ ನಾವು ಪ್ರಾತೃತ್ವ ಭ್ರಾತೃತ್ವ ಅಂತ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಈ ಮೂರು ಯಾವುದು ಉದ್ದೇಶಗಳು ಇದಾವಲ್ಲ ಅವನ್ನ ನಾವು ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಆಗ ವಿಶ್ವ ಭ್ರಾತೃತ್ವದ ಸ್ವಭಾವ ನಮ್ಮಲ್ಲಿ ಉಂಟಾಗಿ ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಈಗ ತಿಯಸ್ವಿ ತನ್ ಸಂದೇಶವನ್ನ ನಾವು ಪ್ರಚಾರ ಮಾಡ್ಬೇಕು ಇದು ಥಿಯಾಸಿಕಲ್ ಸೊಸೈಟಿಯ ಕೆಲಸವನ್ನ ಬಲಪಡಿಸುತ್ತೆ ಇದನ್ನ ನಾವು ನಾವು ಥಿಯಾಸಿಕಲ್ ಸೊಸೈಟಿಯ ಕೆಲಸವನ್ನ ಹೆಚ್ಚು ಶಕ್ತಿತ್ವನಾಗಿ ಮಾಡ್ಬೇಕಾದ್ರೆ ನಮ್ಮಲ್ಲಿ ಧೈರ್ಯವನ್ನ ಶಕ್ತಿಯನ್ನ ನಾವು ಸಂಗ್ರಹಿಸ್ಕೊಳ್ಬೇಕು ನೀವು ಸಮಾಜಕ್ಕೆ ಸಮಾಜಕ್ಕೆ ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ಸಾಮೂಹಿಕವಾಗಿ ಅಹ್ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ತೊಂದ್ರೆ ಮಾಡಬಾರ್ದು ಅನ್ನೋದಾದ್ರೆ ನಮ್ಮ ಯೋಚನೆಗಳಲ್ಲಿರುವ ಕೆಲಸಗಳಲ್ಲಿ ಅಸಮ್ಮತಿಯನ್ನ ಆ ನಾವು ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡಿಡ್ಕೊಳ್ಬೇಕು ಅದನ್ನ ತೆಗೆದು ಹಾಕ್ಬೇಕು ಅಂದ್ರೆ ನಮ್ಮ ಯೋಚನೆಗಳಲ್ಲಿ ಕೆಲಸಗಳಲ್ಲಿ ಯಾವುದೇ ಒಂದು ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಧಕ್ಕೆ ಆಗತ್ತೆ ಬರೀ ಥಿಯಾಸ್ಟ್ರಿಕಲ್ ಸೊಸೈಟಿ ಅಲ್ಲ ನಮ್ಮ ಒಂದು ಸಾಮಾಜಿಕವಾಗಿ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮ ಆ ವ್ಯಕ್ತಿಗತವಾಗಿ ಸಾಮೂಹಿಕವಾಗಿ ತೊಂದರೆ ಆಗತ್ತೆ ನಮ್ಮ ಯೋಚನೆಗಳು ನಮ್ಮ ಕೆಲ್ಸಗಳು ಅನ್ನೋದನ್ನ ನಾವು ತೆಗೆದು ಹಾಕ್ಬೇಕು ಇದನ್ನ ತಿಳ್ಕೊಳ್ಬೇಕು ಮೊದ್ಲು ನಾವು ಮಾಡ್ತಕ್ಕಂತ ಕೆಲಸ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ ನೈತಿಕವಾಗಿ ಅದು ಅಧಾಪತನ ಕೇಳಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು ಆದ್ರಿಂದ ನಾವು ನಮ್ಮಲ್ಲಿ ಸ್ವಾರ್ಥ ಇದ್ರೆ ಇವನ್ನೆಲ್ಲ ಇದ್ರೆ ತೊಂದರೆ ಆಗತ್ತೆ ನಮ್ಮ ಯೋಚನೆಗಳು ಕೆಲಸಗಳು ಅದ್ರ ಜೊತೆ ಜ ಪರ್ಯಾಯವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಅದೇ ಸಮಯದಲ್ಲಿ ಪ್ರಯತ್ನ ಪಟ್ಟು ಪ್ರೇಮ ಆ ಜಾಗದಲ್ಲಿ ಆ ಮತ್ತು ಅನುಕಂಪ ದಯೆ ಸಹಕಾರವನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ಸೊಸೈಟಿ ಅಥವಾ ಸಮಾಜಕ್ಕೆ ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮಲ್ಲಿ ಏನು ಗುಣಗಳನ್ನ ಬೆಳೆಸ್ಕೊಳ್ಬೇಕು ಎಲ್ಲರನ್ನೂ ಪ್ರೀತಿಸ್ಬೇಕು ಎಲ್ಲಿನ ಸ್ವಾರ್ಥ ಇರೋದಿಲ್ವೋ ಅಲ್ಲಿ ಆ ನಮ್ಮಲ್ಲಿ ಪ್ರೇಮ ಬರುತ್ತೆ ಹಾಗೆ ಆ ಪ್ರೇಮ ಬಂದಾಗ ಇನ್ನೊಬ್ಬರಿಗೆ ಕಷ್ಟದಲ್ಲಿರೋ ನೋಡಿ ಅನುಕಂಪ ದಯೆ ಕರುಣೆ ಜೊತೆಗೆ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ಗುಣಗಳು ನಮ್ಮಲ್ಲಿ ಬೆಳವಣಿಗೆ ಆಗತ್ತೆ ಇದನ್ನ ನಾವು ಬೆಳೆಸ್ಕೊಳ್ಬೇಕು ವ್ಯಕ್ತಿಗತವಾಗ್ಲಿ ನಾವು ಒಟ್ಟಾರೆ ಒಂದು ಒಂದು ಸಮಾಜದಲ್ಲಿದ್ದಾಗ ಈ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಎಲ್ಲ ಜೀವಿಗಳ ಇನ್ನು ನಾವು ತಿಳ್ಕೊಳ್ಬೇಕಾದ್ದು ಎಲ್ಲ ವರ್ಗಗಳು ಪರಸ್ಪರ ಅವಲಂಬನೆಯನ್ನ ಆ ಹೊಂದಿವೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಬೇಕು ನೋಡಿ ಪ್ರಕೃತಿಯಲ್ಲಿ ಇಂಡಿವಿಜುವಲ್ ಆಗಿ ಯಾರು ಇಲ್ಲ ಒಂದು ಇನ್ನೊಂದ್ರ ಮೇಲೆ ಅವಲಂಬಿತವಾಗಿದೆ ಅರ್ಥ ಮಾಡ್ಕೋಬೇಕು ಜೀವಿಗಳ ಐಕ್ಯತೆಯನ್ನ ನಾವು ರಿಯಲೈಸ್ ಮಾಡ್ಕೊಳ್ಬೇಕು ಆ ಯಾಕೆಂದ್ರೆ ಒಂದ್ ಮೇಲೆ ಒಂದು ಅವಲಂಬಿತವಾಗಿದೆ ಅನ್ನೋದಕ್ಕೆ ಕಾರಣ ಏನು ಎಲ್ಲವೂ ಒಂದೇ ಚೈತನ್ಯದ ಬಂದಿದೆ ಐಕ್ಯತೆಯನ್ನ ಹೊಂದಿದೆ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಆದ್ರಿಂದ ವ್ಯಕ್ತಿತ್ವದ ಅಭಿಪ್ರಾಯಗಳು ಐಕ್ಯತೆಯನ್ನ ಸಹೋದರ ಭಾವನ್ನ ಅಹ್ ತರಲಾರದು ಅಂದ್ರೆ ನನ್ನ ಅಭಿಪ್ರಾಯ ಅಂತ ತರಬಾರದು ಸಾಮೂಹಿಕವಾಗಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂದಾಗ ನಾವು ಸಹೋದರ ಭಾವವನ್ನ ತರಬೇಕಾದ್ರೆ ನಾವು ಒಟ್ಟಾರೆ ಎಲ್ಲರಲ್ಲೂ ಇರತಕ್ಕಂತ ಆ ಚೈತನ್ಯವನ್ನ ಗುರುತಿಸಿ ಐಕ್ಯತೆಯಿಂದ ಇರೋದನ್ನ ನಾವು ಆ ಅಭ್ಯಾಸ ಮಾಡ್ಬೇಕು ಇಂಥ ಮನೋಭಾವನೆಯನ್ನ ಕೂಡ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಸಹೋದರ ಭಾವ ಎಂಬ ಪದವನ್ನ ಅನೇಕರು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ಬಳಸ್ತಾರೆ ಆದರೆ ಮುಖ್ಯವಾಗಿ ಈ ಜೀವನ ಅಂತಕ್ಕಂಥದ್ದು ಸಂಬಂಧಗಳ ಮೇಲೆ ಪಟ್ಟಿದೆ ಆಗ್ಲೇ ಹೇಳ್ದಾಗೆ ಒಂದು ವರ್ಗ ಇನ್ನೊಂದು ಖನಿಜ ಸಸ್ಯ ಪ್ರಾಣಿ ಮನುಷ್ಯ ಒಂದ್ರ ಮೇಲೆ ಒಂದು ಅವಲಂಬಿತವಾಗಿದೆ ನಮ್ಮ ಜೀವನ ಪರಸ್ಪರ ಸಂಬಂಧಗಳ ಮೇಲೆ ಮಾನವರು ತಗೊಂಡ್ರೆ ಎಲ್ಲರೂ ಒಬ್ಬರ ಮೇಲೆ ಇನ್ನೊಬ್ರು ಅವಲಂಬಿ ಆಧಾರ ಪಟ್ಟಿದೀವಿ ಆದ್ರಿಂದ ಸಮರಸತೆ ಜೀವನದಲ್ಲಿ ಎಲ್ಲಿ ಸಮರಸತೆ ಹಾರ್ಮೋನಿಯಸ್ ಜೀವನ ಇರುತ್ತೋ ಅಲ್ಲಿ ಸಹಕಾರ ಉಂಟಾಗತ್ತೆ ಒಳ್ಳೆಯದನ್ನ ಇತರರಲ್ಲಿ ಹಂಚಿಕೊಳ್ಳುವ ಸ್ವಭಾವ ಮತ್ತು ಸೊಸೈಟಿಯ ಸದಸ್ಯನಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗತ್ತೆ ಇವೆಲ್ಲವೂ ಸಹೋದರ ಭಾವದ ಸರಹದ್ದಿನಲ್ಲಿ ಬರು ಬರುವುದಲ್ ಬರುವುದು ಯಾವ ಉನ್ನತ ಮೌಲ್ಯಗಳನ್ನ ಒಪ್ಪಿದ್ದೇವಿಯೋ ಆ ಕಡೆಗೆ ಗಮನ ಕೊಟ್ಟು ಡಿಸಾರ್ಮೋನಿಗೆ ಕಾರಣವಾದ ಅಂದ್ರೆ ಎಲ್ಲಿ ಅಸಮಾನತೆಯನ್ನ ಅಸಮರಸ ಅಸಮರಸತೆಗೆ ಕಾರಣವಾದ ಅವ್ಯವಸ್ಥೆ ಘರ್ಷಣೆ ಉದ್ರೇಕಗಳಿಗೆ ಕಾರಣಗಳನ್ನ ಅಧ್ಯಯನ ಮಾಡಿ ಅವುಗಳನ್ನ ಹೊರಹಾಕಲು ನಾವು ಅಹ್ ತಯಾರಾಗಬೇಕು ಅರ್ಥ ಮಾಡ್ಕೊಳ್ಬೇಕು ಸಹೋದರ ಭಾವದ ಬಾಂಧವ್ಯವನ್ನ ಸಾಕ ಸಕಾರಾತ್ಮವಾಗಿ ಬಲಪಡಿಸಲು ಈ ವಿಚಾರವನ್ನ ಪ್ರಚಾರ ಮಾಡಲು ಪ್ರಯತ್ನಿಸಬೇಕು ಇದರಿಂದ ಸಮಾಜದ ಒಳತಿಗಾಗಿ ಜನರನ್ನ ಹತ್ತಿರ ಒಗ್ಗೂಡಿಸಲು ಸಹಾಯವಾಗುತ್ತದೆ ಈ ಮೊದಲನೇ ಉದ್ದೇಶ ಯಾವುದು ವಿಶ್ವ ಸೋದರತ್ವದ ಅಂಕುರವನ್ನ ರೂಪಿಸುವುದು ಇದನ್ನ ಸ್ಥಾಪಿಸಲು ಎಲ್ಲರಲ್ಲಿರುವ ವಿಶ್ವ ಸೋದರತ್ವನ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ಬೇಕಾದ್ರೆ ಎಲ್ಲರಲ್ಲೂ ಇರ್ತಕ್ಕಂತ ಒಂದೇ ಚೈತನ್ಯವನ್ನ ನಾವು ಮೊದಲು ಒಪ್ಕೊಳ್ಬೇಕು ಇದು ಕಣ್ಣು ಕಾಣಲ್ಲ ಯಾಕೆ ಅಂತಂದ್ರೆ ಚೈತನ್ಯ ಆಂತರಿಕವಾಗಿದೆ ಅದರದ್ದು ಅರಿವೇ ಇಲ್ಲ ನಮಗೆ ಬಾಹ್ಯ ವ್ಯತ್ಯಾಸಗಳನ್ನು ನೋಡ್ತೀವಿ ಸೋದರತ್ವನ ಅನುಷ್ಠಾನ ತರಲು ಬಹಳ ಕಷ್ಟವಾಗ್ತಾ ಇದೆ ಅಲ್ವಾ ಇರೋ ಚೈತನ್ಯ ನಾವು ಒಳ ಹೋಗಿ ನೋಡುವ ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ಹೊರಗಡೆ ಏನ್ ನೋಡ್ತೀವಿ ಅವ್ರ ಬೇರೆ ಇವ್ರು ಬೇರೆ ಅಂತಕ್ಕಂಥದ್ದು ನಾವು ನೋಡೋದ್ರಿಂದ ಸೋದರತ್ವವನ್ನ ಅನುಷ್ಠಾನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಈ ರೀತಿ ಅನೇಕ ಜನಾಂಗಗಳು ಮತಗಳು ಪದ್ಧತಿಗಳು ನಂಬಿಕೆಗಳು ಬೇಕಾದಷ್ಟು ಇವೆ ಇಂತಹ ಭಿನ್ನತೆಯ ಮಧ್ಯೆ ಸಹೋದರ ಭಾವವನ್ನ ಹೇಗೆ ಹರಡಲು ಸಾಧ್ಯ ಎಂದುಲ್ ಸೊಸೈಟಿಯ ಒಂದು ಮೇಡಮ್ ಬ್ಲಾವರ್ಸ್ಕಿ ಅವರು ಒಂದು ಪುಸ್ತಕ ಇದೆ ಅದನ್ನ ತಿಯಾಸಿ ನಿಜಸ್ವರೂಪ ತಿಯಾಸಿಯ ಸ್ವರೂಪದಲ್ಲಿ ಮೇಡಮ್ ಬ್ಲಾವರ್ಸ್ಕಿಯವರು ಅವರನ್ನ ಕೆಲವು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಕಾರರಿಗೆ ಈ ವಿಚಾರವನ್ನ ಅವರು ತಿಳಿಸ್ತಾರೆ ಯಾಕೆಂದ್ರೆ ಅನುಷ್ಠಾನ ಮಾಡ್ಬೇಕಾದ್ರೆ ಆ ಸತ್ಯ ನಮ್ಗೆ ಗೋಚರವಾಗ್ಬೇಕು ನಮ್ಗೆ ಬಾಹ್ಯದಲ್ಲಿ ನೋಡೋದ್ರಿಂದ ವೈವಿಧ್ಯತೆ ಕಾಣಿಸ್ತೀವಿ ಆದ್ರೆ ಆಂತರಿಕ ದೃಷ್ಟಿಯಿಂದ ಇವರೆಲ್ಲರಲ್ಲೂ ಆ ಪರಮಾತ್ಮನ ಚೈತನ್ಯ ಇದೆ ಅಂತಕ್ಕಂಥ ನಂಬಿಕೆ ಬಂದಾಗ ನಾವು ಸೋದರತ್ವವನ್ನು ಸುಲಭವಾಗಿ ಆಚರಣೆ ಮಾಡ್ತೀವಿ ಇಲ್ಲಾಂದ್ರೆ ನಾವು ಕೇಳಿ ಕೇಳಿ ಸೋದರ ಅಂತಕ್ಕಂತ ಹೇಳ್ತೀವಿ ಹೇಳ್ತಿವಿ ಹೃದಯಂಗವಾಗಿ ಒಂದು ಏಕತೆಯಿಂದ ನೋಡ್ತಕ್ಕಂಥ ಮನೋಭಾವ ಬರ್ಬೇಕಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಸೋದರತ್ವದ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಆಶ್ಚರ್ಯಕರ ಅರಿವು ಈ ಕೆಳಗಿನ ದೃಷ್ಟಿಕೋನದಿಂದ ನೋಡಿದಾಗ ವಿರೋಧ ಭಾಸವ ಕಂಟ್ರೂ ಸೋದರತ್ವ ಸತ್ಯವಾದದ್ದು ಅಂದ್ರೆ ನಾವು ಸೋದರತ್ವ ಸಾಕ್ಷಾತ್ಕಾರ ಆಗೋದು ಬಹಳ ಕಷ್ಟ ಅಂತ ಹೇಳಿದ್ವಲ್ಲ ಇದು ಈ ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೆ ಆ ಸೋದರರು ಅಂತ ಹೇಳ್ತೀವಿ ಅವ್ರು ಹೆಂಗ್ ಸೋದರ ಆಗ್ತಾರೆ ಅನ್ನೋ ಭಾವನೆ ಬಂದಾಗ ಆದರೂ ನಮ್ಮ ಲಾಜಿಕ್ ಮಾನಸಿಕವಾಗಿ ಯೋಚನೆ ಮಾಡಿದ್ರು ಕೂಡ ಪ್ರಕೃತಿಯಲ್ಲಿ ಸೋದರತ್ವ ಅಂತದ್ದು ಇಟ್ ಇಸ್ ಅ ಫ್ಯಾಕ್ಟ್ ಇನ್ ನೇಚರ್ ಇದು ಸತ್ಯವಾದಂತ ಮಾತು ಇದನ್ನ ವಿಕಾಸ ನಿಯಮಕ್ಕೆ ಒಳಗಾದಾಗ ಸಾಧಾರಣ ಈಗೆಲ್ಲರೂ ನಾವೆಲ್ಲರೂ ವಿಕಾಸ ಆಗ್ತಾ ಇದೀವಿ ಸೃಷ್ಟಿಯಲ್ಲಿ ಅಸಮಾನತೆ ಕಂಡೇ ಕಾಣುತ್ತೆ ಇದ್ದೇ ಇರುತ್ತೆ ಯಾಕೆಂದ್ರೆ ಎಲ್ರು ಒಂದೇ ತರ ಇರಲ್ಲ ಕೆಲವರು ಬುದ್ಧಿವಂತರು ದಡ್ರು ಆ ಬಹಳ ಚುರುಕಾಗಿರ್ತಕ್ಕಂಥವ್ರು ಈ ರೀತಿ ಭಿನ್ನ ಅಭಿಪ್ರಾಯಗಳು ಭೇದಗಳು ಕಾಣತ್ತೆ ಸೃಷ್ಟಿಯಲ್ಲಿ ಕೆಲವರು ಕೆಲವ್ರು ಇನ್ನೂ ಈತಾನೆ ಆ ಬೆಳೀತಾ ಇರ್ತಾರೆ ಕೆಲವರು ಆಗ್ಲೇ ಬೆಳೆದ್ ಬಿಟ್ಟಿರ್ತಾರೆ ಅಹ್ ಒಬ್ರು ಇನ್ನೊಬ್ರು ಇರೋದಿಕ್ ಸಾಧ್ಯ ಇಲ್ಲ ಆದರೆ ಜೀವ ವಿಕಾಸ ಆದಂತೆಲ್ಲ ಒಬ್ರಲ್ಲೂ ಒಂದು ವಿಶೇಷತೆಯನ್ನ ನಾವು ನೋಡಬಹುದು ಬೆಳವಣಿಗೆ ಆಗ್ತಾ ಇರೋದು ನಿಧಾನ ಆದ್ರೂ ಕೂಡ ಒಬ್ಬೊಬ್ಬರದು ಒಂದು ವೈಶಿಷ್ಟ್ಯ ಇದೆ ಅಸಮಾನತೆ ಇದೆ ಸೃಷ್ಟಿಯಲ್ಲಿ ಇದ್ದೇ ಇದೆ ಇದನ್ನ ನಾವು ಒಪ್ಕೊಳ್ತೀವಿ ಆ ಕೆಲವು ಪ್ರಾಣಿಗಳಲ್ಲಿ ತಗೊಂಡ್ರು ಕೂಡ ಒಂದು ಪ್ರಾಣಿಗಿಂತ ಇನ್ನೊಂದು ಪ್ರಾಣಿ ಪ್ರಜ್ಞೆಯಲ್ಲಿ ವಿಕಾಸವಾಗಿರುತ್ತೆ ಕೆಲವು ಸಣ್ಣ ಕ್ರಿಮಿಕೀಟಗಳು ತಗೊಂಡ್ರೆ ಅಥವಾ ಎರೆಹುಳ ತಗೊಂಡ್ರೆ ಅದೇ ಒಂದು ಸಿಂಹವನ್ನು ತಗೊಂಡ್ರೆ ಅದರಲ್ಲಿ ಪ್ರಜ್ಞೆ ಎಚ್ಚೆತ್ಕೊಂಡಿದೆ ಸಸ್ಯಗಳಿಗಿಂತ ಸಸ್ಯಗಳಲ್ಲಿ ಅಹ್ ಪ್ರಾಣಿಗಳಿಗಿಂತ ಪ್ರಜ್ಞೆ ಇನ್ನೂ ಕಡಿಮೆ ಇದೆ ನಾವು ಜೀವ ವರ್ಗದಲ್ಲಿ ವಿಕಾಸ ಆಗ್ ಬರ್ತೀನಿ ಅಂದ್ರೆ ಆ ಸಸ್ಯಗಳ ಸಸ್ಯಗಳು ಪ್ರಜ್ಞೆ ಕಡಿಮೆ ಇದೆ ಸಸ್ಯಗಳಿಗಿಂತ ಪ್ರಜ್ಞೆ ಪ್ರಾಣಿಗಳಲ್ಲಿ ಹೆಚ್ಚಾಗಿದೆ ಆ ಅಂತ ಪ್ರಾಣಿ ವರ್ಗಕ್ಕಿಂತ ಮಾನವ ವರ್ಗದಲ್ಲಿ ಪ್ರಜ್ಞೆ ಹೆಚ್ಚಾಗ್ತಾ ಇದೆ ಹೌದಾ ಆದ್ರೆ ಪ್ರಾಣಿ ವರ್ಗ ಅಹ್ ನಮಗಿಂತ ಇನ್ನು ಪ್ರಜ್ಞೆ ಕಡಿಮೆ ಇದೆ ಅಂತ ಅವುಗಳನ್ನ ತುಳಿಯೋದಿಕ್ಕೆ ಅಹ್ ನಮ್ಗೆ ಯಾವುದೇ ಹಕ್ಕು ಇಲ್ಲ ಜೀವ ವಿಕಾಸದ ಹಾದಿಯಲ್ಲಿ ಸಂಸರಣೆಯಲ್ಲಿ ಒಂದೊಂದು ಜೀವ ವರ್ಗವು ಬೆಳವಣಿಗೆಯಲ್ಲಿ ಅಹ್ ವ್ಯತ್ಯಾಸ ಕಾಣುತ್ತೆ ಆದ್ರೆ ಚೈತನ್ಯ ವ್ಯಕ್ತವಾಗೋದ್ರಲ್ಲಿ ವ್ಯತ್ಯಾಸ ಕಂಡ್ರು ಕೂಡ ಆ ಎಲ್ರಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದು ಅಂತಕ್ಕಂಥದ್ದು ನಾವು ಅರ್ಥಾಗ ಈ ಸಹೋದರತ್ವವನ್ನು ನಾವು ಆ ಪಾಲಿಸೋದಿಕ್ಕೆ ಸಾಧ್ಯವಾಗತ್ತೆ ಆದ್ರಿಂದ ಸೃಷ್ಟಿಯಲ್ಲಿ ಅಸಾಮಾನತೆ ಭಿನ್ನತೆಗಳು ಕಂಡು ಬರುತ್ತೆ ಪ್ರತಿಯೊಬ್ಬರು ಬೆಳವಣಿಗೆ ಮಾರ್ಗದಲ್ಲಿ ಅವರವರ ಹಂತದಲ್ಲಿದ್ದಾರೆ ಪ್ರತಿಯೊಬ್ಬರು ಇತರರಿಗಿಂತ ಬೇರೆ ಆದರೂ ಇಂತಹ ಭಿನ್ನತೆಯ ಹಿಂದಿರುವುದು ಒಂದೇ ಸತ್ಯ ಏನಪ್ಪಾ ಅಂತಂದ್ರೆ ಡೈವರ್ಸಿಟಿ ಇದೆ ವೈವಿಧ್ಯತೆ ಇದೆ ಆದ್ರೆ ಅವರಲ್ಲಿ ಎಲ್ಲರಲ್ಲೂ ಇರ್ತಕ್ಕಂತ ಒಂದೇ ಪ್ರಜ್ಞೆ ಒನ್ ಲೈಫ್ ಒನ್ ಕಾನ್ಶಿಯಸ್ನೆಸ್ ಅನ್ನೋದು ಸತ್ಯವಾದ ಮಾತು ತರ್ಕಬದ್ಧವಾಗಿಯೂ ತಾತ್ವಿಕ ದೃಷ್ಟಿಯಿಂದಲೂ ಮತ್ತು ವಿಜ್ಞಾನ ದೃಷ್ಟಿಯಿಂದಲೂ ಮನುಷ್ಯರೆಲ್ಲರೂ ಆಧ್ಯಾತ್ಮಿಕವಾಗಿ ಸ್ಥೂಲ ದೃಷ್ಟಿಯಿಂದಲೂ ಸಹ ತ್ಯಾಸಿ ಬೋಸಿರುವಂತೆ ಒಂದೇ ಮೂಲದಿಂದ ಹುಟ್ಟಿ ಬಂದಿರುತ್ತಾರೆ ನಾವು ಮುಂದೆ ನೋಡೋಣ ಹೇಗೆ ಆಧ್ಯಾತ್ಮಿಕವಾಗಿ ಸ್ಥೂಲ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದೇ ಒಂದು ಮೂಲದಿಂದ ಬಂದಿದ್ವಿ ಅಂತಕ್ಕಂತ ನಾವು ಇದನ್ನ ತಿಳ್ಕೊಳ್ಬೇಕಾಗಿದೆ ಮಾನವತೆಯಲ್ಲಿ ಮಾನವರೆಲ್ಲರೂ ಕೂಡ ತತ್ವತಃ ಒಂದೇ ಚೈತನ್ಯವನ್ನ ಹಂಚಿಕೊಂಡು ಬಂದಿರುವುದರಿಂದ ಒಂದು ಜನಾಂಗ ಅಥವಾ ಒಬ್ಬ ಮನುಷ್ಯನಿಗೆ ಮಾಡಿದ ಕೆ ಕೇಡು ಅಥವಾ ಒಳ್ಳೆಯದು ಎಲ್ಲರಿಗೂ ತಟ್ಟುತ್ತೆ ಈ ಅಂಶ ಎಷ್ಟು ಖಚಿತವಾದದ್ದು ಅಂತಂದ್ರೆ ನೋಡಿ ನಾವು ಮನುಷ್ಯರೆಲ್ಲ ಒಂದೇ ಇದರಿಂದ ಅಂತಂದ್ರೆ ರೂಪ ಬಣ್ಣ ಆಕಾರ ಉದ್ದ ಗಿಡ್ಡ ಬೇರೆ ಇರಬಹುದು ಆದ್ರೆ ದೇಹದಲ್ಲಿ ಭೌತಿಕವಾಗಿ ನಾವು ನೋಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಎಲ್ಲನೂ ಒಂದೇ ಇದೆ ಹಾಗೆ ನಮ್ಮಲ್ಲಿ ಇರುತ್ತ ನಾವು ಊಟ ಮಾಡಿರ್ತಕ್ಕಂತ ಆಹಾರ ಕೂಡ ಎಲ್ಲವೂ ಒಂದೇ ಇದೆ ಆ ಒಂದು ಕಾರಣದಿಂದ ಒಂದು ಏನಾದ್ರೂ ಸಾಂಕ್ರಾಮಿಕ ಕಾಯಿಲೆ ಬಂದ್ರೆ ಕರೋನಾ ಬಂತು ಹಿಂದೆ ಪ್ಲೇಗ್ ಬಂದಿತ್ತು ಈ ರೀತಿ ಕಾಯಿಲೆ ಬಂದಾಗ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಸ್ಪ್ರೆಡ್ ಆಗುತ್ತೆ ಅಂದ್ರೆ ಏನು ತತ್ವದೃಷ್ಟಿಯಿಂದ ನೀವು ನೋಡ್ಕೊಂಡ್ರು ಚಿಕ್ಕ ಕೆಲಸ ಕೂಡ ಚಿಕ್ಕದು ದೊಡ್ಡದು ಕೆಲಸ ಇಡೀ ಪ್ರಪಂಚಕ್ಕೆ ಪರಿಣಾಮ ಉಂಟು ಮಾಡುತ್ತೆ ಇಲ್ಲಿ ನಾವು ನಿಂತ್ಕೊ ಯಾವುದೇ ನಾವ್ ಮಾಡಿದ್ರು ಕೂಡ ನಾನೇ ಮಾಡಿದ್ದು ಇನ್ನೊಬ್ಬರಿಗೆ ಒಳ್ಳೇದಾಗತ್ತೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ರೆ ಅದು ಇಡೀ ಜ ಸಮಾಜಕ್ಕೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು ಒಬ್ಬನಿಗೆ ಏನಾದ್ರೂ ತೊಂದರೆ ಆದ್ರೆ ಆ ತೊಂದರೆಯು ಇತರ ನೆರೆಹೊರೆಯರ್ಗಾಗಲಿ ಇತರ ಜನಾಂಗಕ್ಕಾಗಲಿ ಹಬ್ಬುವುದಕ್ಕೆ ಸಾಧ್ಯವೆಂಬುದೊಂದು ನಾವು ತಿಳ್ಕೊಳ್ಬೇಕು ಯಾವ ರೀತಿ ಅಂತಂದ್ರೆ ಕರೋನಾ ಫಾರ್ ಎಕ್ಸಾಂಪಲ್ ಒಬ್ಬರ್ಗ್ ಬಂತು ಅಂತಂದ್ರೆ ನಾವೆಲ್ಲ ಒಂದೇ ಸಿಸ್ಟಮ್ ನಿಂದ ದೇಹದ ಅಣುಗಳಿಂದ ಆಗಿರ್ತಕ್ಕಂಥವ್ರು ಆದ್ರಿಂದ ಒಬ್ಬರು ಬಂದ್ರೆ ಆ ಕಂಟ ಕಂಟಾಮಿನೇಷನ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಳ್ಕೊಂಡಾಗ ಕಾಯಿಲೆ ಒಬ್ಬರಿಂದ ಮತ್ತೊಬ್ಬರಿಗೆ ಏಡ್ಸ್ ಆಗ್ಲಿ ಈ ಸಾಂಕ್ರಾಮಿಕ ಕಾಯಿಲೆಗಳಾಗ್ಲಿ ಹರಡುತ್ತೆ ಇಲ್ಲಿ ನೋಡಿದಾಗ ಏನನ್ಸುತ್ತೆ ನಾವು ಭೌತಿಕವಾಗಿ ರೂಪದಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ರಾಸಾಯನಿಕ ಅಣುಗಳಿಂದ ಆಗ್ತಕ್ಕಂಥದ್ದು ಮತ್ತು ನಮ್ಮ ಭಾವನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಮೂಲದಿಂದ ಬಂದಿದೆ ಆದ್ರೆ ಕೆಲವರಲ್ಲಿ ಭಾವನೆಗಳು ಒಳ್ಳೆಯ ಭಾವನೆಗಳು ವ್ಯಕ್ತವಾಗುತ್ತೆ ಕೆಲವರಲ್ಲಿ ಕೆಟ್ಟ ಭಾವನೆಗಳು ಒಂದು ಅಹ್ ವ್ಯಕ್ತವಾಗತಕ್ಕಂಥದ್ದು ಆದ್ರೆ ಅದನ್ನ ಭಾವನೆ ಅಂತಕ್ಕಂಥದ್ದು ಎಲ್ರಲ್ಲೂ ಇರ್ತಕ್ಕಂಥದ್ದು ಅವ್ರು ಯಾವ ರೀತಿ ಬೆಳೆಸ್ಕೊಂಡಿರ್ತಾರೋ ಆ ರೀತಿ ಅದು ವ್ಯಕ್ತವಾಗತ್ತೆ ಇದನ್ನ ನಾವು ತಿಳ್ಕೊಂಡಾಗ ಈ ಮೂಲ ಮೂಲಭೂತ ನಿಯಮವನ್ನ ಪ್ರತಿಯೊಬ್ಬರೂ ತೆಗೆದುಕೊಂಡು ಬಾಳುವಂತೆ ಆಗಬೇಕು ಆಗದೆ ಇದ್ರೆ ಇತರರಿಗೆ ತೊಂದರೆ ಮಾಡಿದ್ರೆ ತನಗೆ ತೊಂದರೆ ಆಗುವುದು ಮೂಲಭೂತವಾಗಿ ನಾವು ಅನ್ಕೊಳ್ತಿವಿ ಇನ್ನೊಬ್ಬರಿಗೆ ಅವ್ರಿಗೆ ಕೆಳಗೆ ಬೀಳಸ್ಬಿಟ್ರೆ ನಾನು ಮುಂದುವರೆದ್ ಬಿಡ್ತೀನಿ ಅಂತ ಖಂಡಿತ ಇಲ್ಲ ಯಾರನ್ನ ನಾವು ತೊಂದರೆ ಮಾಡ್ತೀವೋ ಆ ತೊಂದ್ರೆ ಅವ್ರಿಗಾದ್ರೂ ಕೂಡ ಅದರ ಪರಿಣಾಮ ನಮಗೂ ಕೂಡ ಬೀರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಸಾಧಾರಣವಾಗಿ ಅಹ್ ಯಾರೋ ಒಬ್ಬರಿಗೆ ಅಹ್ ಹೋಗ್ತಾ ಆಕ್ಸಿಡೆಂಟ್ ಆದ್ರೆ ನಮ್ಗೂ ನಮಗೂ ಕೂಡ ನೋವು ಆಗತ್ತೆ ಆದ್ರೆ ನಾವ್ ಏನ್ ಮಾಡ್ತೀವಿ ಒಂದು ಕೊಟ್ಟೆ ಕಟ್ಕೊಂಡ್ತೇವೆ ಅದ್ ನಾನಲ್ಲ ಅವ್ರು ಯಾರಿಗೂ ಆಗಿದೆ ನನ್ಗೇನು ಅಂತ ಅನ್ಕೊಳ್ತೀವಿ ಆ ಮಾನಸಿಕ ವಲಯದಲ್ಲಿ ನೋವು ಅಂತ ಎಲ್ಲಾ ಕಡೆ ಹಬ್ಬಿ ನಮಗೂ ಎಲ್ಲಿಂದಲೋ ಬಂದು ಮನಸ್ಸಿ ಮಾನಸಿಕ ಅಸ್ವಸ್ಥೆಯನ್ನ ಉಂಟು ಮಾಡ್ತೇವೆ ಈಗ ಯಾರೋಬ್ರು ತಿರೋಗಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಎಲ್ರೂ ಅಳ್ತಾ ಇದ್ರೆ ನಾವಲ್ಲಿ ಹೋದಾಗ ನಮಗೂ ಕೂಡ ಫೀಲ್ ಆಗುತ್ತೆ ಯಾಕೆ ಆ ವೈಬ್ರೇಷನ್ ಮಾನಸಿಕ ವೈಬ್ರೇಷನ್ ಭಾವನೆಗಳು ನಮ್ಮಲ್ಲಿ ಕೂಡ ಕದಡಿದಾಗ ನಮಗೂ ಆ ಭಾವನೆ ಉಂಟಾಗತ್ತೆ ಆದ್ರೆ ನಾವು ಬೇಗ ಒಂದ್ ತೆರೆ ಎಳೆದ್ಬಿಟ್ಟು ಅದರಿಂದ ಬೇರೆ ಅನ್ನೋ ರೀತಿ ನಾವು ಭಾವಿಸ್ತೀವಿ ಅದರಿಂದ ನಾವು ಇದನ್ನ ಸರಿಯಾಗಿ ಸ್ಪಷ್ಟವಾಗಿ ಆ ತಿಳ್ಕೊಳ್ಬೇಕು ಈ ನಿಯಮವನ್ನ ನಾವು ಪಾಲಿಸಿದ್ರೆ ಮಹಾತ್ಮರು ಬೋಧಿಸಿದ ಸಹೋದರ ಭಾವನೆಯನ್ನ ಆಚರಣೆಗೆ ನಾವು ತರಬೇಕಾದ್ರೆ ನಾವು ಎಲ್ರೂ ಒಂದು ಅಂತಕ್ಕಂಥದ್ದು ನಾವು ಒಪ್ಕೊಳ್ಬೇಕು ಆಗ್ಲೂ ನಾವು ಸಹೋದರ ಭಾವನ ಆಚರಣೆ ತರಲು ಸಾಧ್ಯ ಇಲ್ದೆ ಇದ್ರೆ ನಾವು ನಾನ್ ಬೇರೆ ನೀನ್ ಬೇರೆ ಅಂತಕ್ಕಂಥದ್ದು ಕೇವಲ ಬಾಯಿ ಮಾತಾಗಿರುತ್ತೆ ಅದು ಆಚರಣೆ ತರೋದಿಕ್ಕೆ ಸಾಧ್ಯವಾಗಿಲ್ಲ ಅದನ್ನ ಹೇಳ್ತಾರೆ ಗಂಭೀರವಾದ ದೃಷ್ಟಿಕೋನದಿಂದ ನೋಡಿದ್ರೆ ವಿಶ್ವ ಸೋದರತ್ವವು ಸಾಧನೆಯಾಗುವುದು ಬಹಳ ಕಷ್ಟ ಆಗತ್ತೆ ಅಲ್ವಾ ನಾವು ಈ ರೀತಿ ಗಂಭೀರವಾಗಿ ಸೀರಿಯಸ್ ಆಗಿ ತಗೊಳ್ದೇ ಇದ್ರೆ ವಿಶ್ವ ಸೋದರತ್ವವನ್ನ ನಾವು ನಿಜವಾಗ್ಲೂ ಆಚರಣೆ ತರೋದಿಕ್ಕೆ ಬಹಳ ಕಷ್ಟ ನಾವು ಎಲ್ಲಿಯೂ ಸೋದರತ್ವ ಆಚರಣೆಯಲ್ಲಿ ಇರುವುದನ್ನ ಕಾಣುವುದೇ ಇಲ್ಲ ಈ ಧ್ಯೇಯವು ಒಂದು ಗಂಭೀರವಾದ ಮಾನಸಿಕ ಕ್ರಾಂತಿಯನ್ನ ಒಳಗೊಂಡಿರುವುದನ್ನು ನಾವು ಅಹ್ ಅರಿಯದ ಹೊರತು ನಾವು ಸೊಸೈಟಿಯ ಕಾರ್ಯಗಳನ್ನ ಅಗತ್ಯವಾದ ಶಕ್ತಿಯೊಡನೆ ನಿರ್ವಹಿಸಲು ಶಕ್ತರಾಗುವುದೇ ಇಲ್ಲ ಅಂದ್ರೆ ಏನು ನಮ್ಮಲ್ಲಿ ಒಂದು ಮಾನಸಿಕ ಕೋಟೆನ್ ಕಟ್ಕೊಂಡಿದೆ ಸ್ವಾರ್ಥ ನಾನು ಅಂತಕ್ಕಂಥ ಕೋಟೆ ಕ ಕಟ್ಕೊಂಡಿರೋವರೆಗೂ ಇನ್ನೊಬ್ಬರ ಕಷ್ಟವನ್ನ ನಾವು ಅರ್ಥ ಆಗಲ್ಲ ನಾವೆಲ್ಲರೂ ಒಂದೇ ಅವ್ರಿಗೂ ನೋವಾದ್ರೆ ನನಗೂ ನೋವಾಗತ್ತೆ ಅಂತಕ್ಕಂತ ಯಾಕೆಂದ್ರೆ ಒಂದೇ ವಲಯ ಇರೋದು ಮಾನಸಿಕ ವಲಯ ಅಂತ ಅಂದ್ರೆ ಮಾನಸಿಕ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತೀವಿ ಈ ಮೆಂಟಲ್ ಕಾನ್ಶಿಯಸ್ನೆಸ್ ಅಂತೀವಿ ಅದರಲ್ಲಿ ಯಾರಿಗೆ ನೋವಾದ್ರೂ ಕೂಡ ಅಲೆಗಳು ತರಂಗಗಳು ಉತ್ಪತ್ತಿಯಾಗಿ ನಮಗೂ ತಾಕ್ತಾ ಇರುತ್ತೆ ನಮಗೂ ಏನೋ ಕಸೀಸಿ ಆಗತ್ತೆ ಆದ್ರೆ ನಾವು ಮನಸ್ಸನ್ನ ಒಂದು ಕೋಟೆ ಕಟ್ಕೊಂಡಿದ್ರಿಂದ ಅವ್ರಿಗೇನಾದ್ರು ನನಗೇನೋ ಅನ್ನೋ ಭಾವನೆಯಿಂದ ಇರ್ತೀವಿ ನಮ್ಮ ಮಾನಸಿಕದಲ್ಲಿ ಪರಿವರ್ತನೆ ಆದಾಗ ಆಂತರಿಕ ಪರಿವರ್ತನೆ ಆದಾಗ ನಾವು ನಿಜವಾಗ್ಲು ಈ ಜಗತ್ನಲ್ಲಿ ಎಲ್ಲರ ಜೊತೆಯಲ್ಲಿ ಒಂದಾಗಿ ಸಹಕಾರದಿಂದ ಸಮರಸತೆಯಿಂದ ಬಾಳೋದಿಕ್ಕೆ ಸಾಧ್ಯವಾಗತ್ತೆ ಆದ್ರಿಂದ ಮಾನವ ಪ್ರಜ್ಞೆಯು ಎಲ್ಲ ಪೂರ್ವಾಗ್ರಹಗಳಿಂದ ಎಲ್ಲ ನಿರ್ಬಂಧಗಳಿಂದ ಮುಕ್ತವಾಗಿ ತನ್ನನ್ನು ಉಳಿದವರಿಂದಲೂ ಪ್ರತ್ಯೇಕಿಸಿಕೊಳ್ಳುವುದನ್ನು ಆ ಅದು ನಿಲ್ಲಿಸಿದರೆ ಬೌದ್ಧ ಮತ್ತು ಸೂಕ್ಷ್ಮ ಮಟ್ಟಗಳಲ್ಲಿ ಸೌಂದರ್ಯ ಸ್ವಾತಂತ್ರ್ಯ ಮತ್ತು ಒಳ್ಳೆತನ ಇವುಗಳ ಒಂದು ನೂತನ ಪ್ರಪಂಚವು ಮೈದಾಳುವುದು ಅಂದ್ರೆ ಏನಾಯ್ತು ನಾವು ಒಂದು ನಿರ್ಬಂಧಕ್ಕೆ ಒಳಗಾಗಿದೆ ನಾನೇ ಬೇರೆ ಅಂತ ಅದರಿಂದ ಪೂರ್ವಾಗ ಪ್ರ ಪ ಅಂದ್ರೆ ಏನು ನಾನ್ ದೊಡ್ಡವನು ನನ್ 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 ಮಾತೆ ನಡಿಬೇಕು ಅಥವಾ ಆ ಹೀಗೆ ನನಗಿಂತ ಬೇರೆಯವರು ಶ್ರೇಷ್ಠ ಆಗಬಾರ್ದು ಅಂತಕ್ಕಂತ ಆ ಮನಸ್ಸಿಕ ಸ್ಥಿತಿ ಇದ್ರೆ ಅದರಿಂದ ಬಿಡುಗಡೆ ಆಗದೆ ಇದ್ರೆ ಆಗ ಏನ್ ಮಾಡ್ತೀವಿ ಈ ಒಂದು ಸೂಕ್ಷ್ಮ ಮಟ್ಟದಲ್ಲಿ ನಾವು ಸತ್ಯವನ್ನ ತಿಳ್ಕೊಳೋದಿಕ್ಕೆ ನಮಗೆ ಕಷ್ಟ ಆಗತ್ತೆ ಅದನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ನಮ್ಮಲ್ಲಿ ನೈ ಏನಾಗಿರ್ಬೇಕು ನಮ್ಮಲ್ಲಿ ಇರ್ತಕ್ಕಂತ ಪೂರ್ವಾಗ್ರ ಪೀಡಿತ ಮನಸ್ಸನ್ನ ಅಹ್ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ ಮನಸ್ಸಿನಲ್ಲಿ ಕ್ರಾಂತಿ ಆಗಬೇಕು ಅಂತ ಹೇಳ್ತಾರೆ ಅಂದ್ರೆ ಮನಸ್ಸಿನಲ್ಲಿ ಕ್ರಾಂತಿ ಅಂತಂದ್ರೆ ನಿರ್ಮಲ ಹೋಗ್ ತೆರದ ಮನಸ್ಸು ಹೇಳಿದ ಮನಸ್ಸಿರಬೇಕು ಯಾವೊಂದು ಅಭಿಪ್ರಾಯವನ್ನ ಲೀವ್ ಇನ್ ದ ಪ್ರೆಸೆಂಟ್ ಅಂತ ಜೆ ಅವ್ರು ಹೇಳಿದಾಗೆ ಅವ್ರು ನೋಡಿದಾಗ ಯಾವುದೇ ಅಭಿಪ್ರಾಯ ಬರದೆ ಅವ್ರನ್ನ ಸೋದರರು ಅಂತಕ್ಕಂಥ ಮನೋಭಾವನೆ ಇದ್ದು ಅವರಲ್ಲಿ ಜೊತೆಯಲ್ಲಿ ನಾವು ಸಹಕಾರದಿಂದ ನಡ್ಕೊಂಡಾಗ ಈ ಒಂದು ಒಂದು ನಿಜವಾದ ಹೊಸ ಜಗತ್ತು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಚೈತನ್ಯ ದೃಷ್ಟಿಯಿಂದ ಎಲ್ಲಾ ಜೀವಿಗಳು ಒಂದೇ ಎಂದು ತಾತ್ವಿಕ ಆಗಿ ಹೇಳಿದ್ರು ನಾವು ಚೈತನ್ಯದಿಂದ ನಾವು ಒಳಗೆಲ್ರು ಎಲ್ಲರಲ್ಲೂ ಇರತಕ್ಕಂತ ಪರಮಾತ್ಮನ ಶಕ್ತಿ ಒಂದೇ ಅಂತ ನಾವು ತತ್ವ ದರ್ಶನದಿಂದ ಹೇಳಿದ್ರು ಭೌತಿಕವಾಗಿ ಜೈವಿಕವಾಗಿ ರಾಸಾಯನಿಕವಾಗಿ ಸಾಮಾಜಿಕವಾಗಿ ಒಂದೇ ಮೂಲದಿಂದ ಉಗು ಎಂದು ಒಪ್ಪಿ ವಿಶ್ವ ಭ್ರಾತೃತ್ವವನ್ನ ಸ್ಥಾಪಿಸಬಹುದು ಯನನಾಗ್ಲೇ ಹೇಳಿದೆ ನಾವು ಸೇವಿಸೋದು ಒಂದೇ ಗಾಳಿ ನಾವು ತಿನ್ನುವುದು ಒಂದೇ ಆಹಾರ ನಮ್ಮ ದೇಹದಲ್ಲಿ ಜೀರ್ಣವಾಗ್ತಕ್ಕಂತ ಒಂದು ವಿಧಾನ ಕೂಡ ಎಲ್ಲರಲ್ಲೂ ಒಂದೇ ಇದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಣುಗಳೂ ಒಂದೇ ಬೇರೆಯವರಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಅವುಗಳು ಕೂಡ ಒಂದೇ ಇರೋದ್ರಿಂದ ಸಾಮಾಜಿಕ ಸಮಾಜದಲ್ಲೂ ಕೂಡ ನಾವೆಲ್ಲರೂ ಒಂದೇ ಸಮಾಜದಲ್ಲಿ ಬೆಳೀತಾ ಇದ್ದೀವಿ ಮತ್ತು ಜೀವಶಕ್ತಿ ಜೀವ ಕಣಗಳೂ ಒಂದೇ ಇದೆ ಅಂತ ನಾವು ಇದನ್ನು ಯಾವಾಗ ತಿಳ್ಕೊಳ್ತೀವೋ ಆಗ ಚೈತನ್ಯ ಇರೋದು ಗೊತ್ತಿಲ್ಲ ನಮ್ಮ ಬಯಲಾಜಿಕಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ನಾವು ಸ್ಟಡಿ ಮಾಡಿದ್ರು ಕೂಡ ಅದ್ರಲ್ಲಿ ಇರುವುದೆಲ್ಲ ಒಂದೇ ಕೇವಲ ಹೊರಗಿನ ರೂಪ ಆಕಾರ ಬಣ್ಣ ಅವು ವ್ಯತ್ಯಾಸ ಇರುತ್ತೆ ಮತ್ತು ಪ್ರಜ್ಞೆ ವ್ಯಕ್ತತೆಯಲ್ಲಿ ಕೂಡ ಇನ್ನು ಬೆಳೆದೇ ಇರೋರಲ್ಲಿ ಕಡಿಮೆ ಪ್ರಜ್ಞೆ ವ್ಯಕ್ತವಾಗುತ್ತೆ ಬೆಳೆದಿರೋರಲ್ಲಿ ಹೆಚ್ಚು ಪ್ರಜ್ಞೆ ವ್ಯಕ್ತವಾಗುತ್ತೆ ಅನ್ನೋದನ್ನ ಅರ್ಥಕೊಂಡಾಗ ವಿಶ್ವ ಭ್ರಾತೃತ್ವವನ್ನ ನಾವು ಸ್ಥಾಪಿಸೋದಿಕ್ಕೆ ಸಾಧ್ಯವಾಗುತ್ತೆ ಇದು ಬಹಳ ಮುಖ್ಯವಾದ್ದು ಯೂನಿವರ್ಸಲ್ ಬ್ರದರ್ಹುಡ್ಗೆ ನಾವು ಮುಖ್ಯವಾಗಿ ನಾವು ಒಪ್ಕೊಳ್ಬೇಕಾಗಿರೋದು ದೇರ್ ಈಸ್ ಓನ್ಲಿ ಒನ್ ಲೈಫ್ ಒನ್ ಕಾನ್ಶಿಯಸ್ನೆಸ್ ಇರೋದು ಒಂದೇ ಪ್ರಜ್ಞೆ ಇರುವುದು ಒಂದೇ ಜೀವ ಎಲ್ಲ ಜೀವಗಳು ಹಂತ ಹಂತವಾಗಿ ಬೆಳೀತಾ ಇದೆ ಆ ಬೆಳವಣಿಗೆಯಲ್ಲಿ ವ್ಯತ್ಯಾಸವಿದ್ದ ವಿನಃ ಆದ್ರೆ ಮೂಲದಲ್ಲಿ ನಾವೆಲ್ಲರೂ ಕೂಡ ಒಂದೇ ಒಂದೇ ಮೂಲದಿಂದ ಬಂದಿದ್ವಿ ಅಂತಕ್ಕಂಥದ್ದು ಒಪ್ಪಿಕೊಂಡಾಗ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನ ನಾವು ವಿಶ್ವ ಭ್ರಾತೃತ್ವವನ್ನ ನಾವು ಸ್ಥಾಪಿಸೋದಿಕ್ಕೆ ಸಾಧ್ಯವಾಗುತ್ತೆ ಎರಡನೇ ಅಧ್ಯಯ ತಲುಕೊಳ್ಳೋಣ ಯಾವುದು ಮತ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ಇವುಗಳನ್ನ ಒಟ್ಟುಗೂಡಿಸಿದ್ರು ಕೂಡ ಅದನ್ನ ಹೇಳ್ತೀವಿ ಥಿಯಾಸವಿ ಅಂತ ಹೇಳ್ಬೋದು ಥಿಯಾಸವಿ ಇಸ್ ದ ಸಿಂಥಸಿಸ್ ಆಫ್ ಸೈನ್ಸ್ ರಿಲಿಜಿಯನ್ ಅಂಡ್ ಫಿಲಾಸಫಿ ಈ ಈ ಮೂರು ಒಗ್ಗೂಡಿಕೊಂಡಿದೆ ಯಾವ್ದು ಮೂರು ಮೂರು ಸತ್ಯ ಇವು ಮೂರು ಅಂದ್ರೆ ತಾತ್ವಿಕ ದೃಷ್ಟಿಯಿಂದ ಮತ್ತು ಮತಧರ್ಮಗಳ ದೃಷ್ಟಿಯಿಂದ ವಿಜ್ಞಾನ ಎಲ್ಲರೂ ಈ ಮೂರರ ಗುರಿ ಒಂದೇ ಏನು ಸತ್ಯಾನ್ವೇಷಣೆ ಸತ್ಯಕ್ಕೆ ಇದು ಮೂರು ಮಾರ್ಗಗಳು ಒಂದೇ ಗುರಿಗೆ ಉಪಯುಕ್ತ ಮಾರ್ಗಗಳು ಅಂತ ಕೂಡ ಹೇಳ್ಬೋದು ಗುರಿ ಏನು ಸತ್ಯವನ್ನ ತಿಳ್ಕೊಳ್ಳೋದು ಸತ್ಯ ಸಾಕ್ಷಾತ್ಕಾರ ವಿಜ್ಞಾನಿ ಅವನು ಸತ್ಯನ ಕಂಡ್ಕೊಳಕ್ ಹೋಗ್ತಿದ್ದಾನೆ ಮತ್ತು ಮತಧರ್ಮ ಅದು ಸತ್ಯ ಕರ್ಕೊಂಡು ಹೋಗ್ತಾ ಇದೆ ಮತ್ತು ತತ್ವಶಾಸ್ತ್ರ ಅದು ಹೇಳ್ತದೆ ಏನು ಹೇಳುತ್ತೆ ಅನ್ನೋದು ನೋಡೋಣ ಮತ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ಗುರಿಯು ಶಾಶ್ವತ ಸತ್ಯವಾಗಿದೆ ಅವುಗಳ ಮಾರ್ಗ ಮತ್ತು ವಿಧಾನಗಳು ಬೇರೆ ಬೇರೆ ಆದ್ರು ಮಾರ್ಗ ಬೇರೆ ಅವೆಲ್ಲವೂ ಸತ್ಯದ ಅನ್ವೇಷಣೆಗಾಗಿ ಹೊರಟಿರ್ತಕ್ಕಂಥದ್ದು ಈಗ ತತ್ವದರ್ಶನ್ ನೋಡೋಣ ಈ ಸೌರ ಬ್ರಹ್ಮಾಂಡದಲ್ಲಿ ನಮ್ಮ ಭೂಗ್ರಹದಲ್ಲಿ ತೆಗೆದುಕೊಂಡ ಎಲ್ಲ ಜೀವವರ್ಗಗಳು ಅವುಗಳ ಉಪಾಧಿಗಳು ಅಂದ್ರೆ ರೂಪ ಬಾಡಿ ಅಂತ ಹೇಳ್ತೀವಲ್ಲ ವಿಕಾಸ ಮಾರ್ಗವನ್ನ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ವಿವರಿಸುವುದರಿಂದ ಇದು ಒಂದು ತತ್ವ ದರ್ಶನ ಇನ್ನೊಂದ್ಸಲ ಹೇಳ್ತೀನಿ ಈ ಜಗತ್ನಲ್ಲಿ ಬೇಕಾದಷ್ಟು ಜೀವ ಜೀವರುಗಳಿದೆ ಆ ಜೀವರುಗಳ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಂದ್ರೆ ಉಪಾಧಿ ದೇಹ ಇದೆ ಈ ದೇಹಗಳು ವಿಕಾಸವಾಗ್ತಾ ಇದೆ ಯಾವ ರೀತಿ ವಿಕಾಸ ಆಗ್ತಿದೆ ಅಂತಕ್ಕಂಥದ್ದನ್ನ ವಿವರಣೆ ಕೊಡ್ತಕ್ಕಂಥದಕ್ಕೆ ತತ್ವ ದರ್ಶನ ಅಂದ್ರೆ ಎಲ್ಲಾದ್ರಲ್ಲೂ ಆತ್ಮ ಚೈತನ್ಯ ಇದೆ ಆತ್ಮ ಚೈತನ್ಯ ಈ ದೇಹದಲ್ಲಿ ವ್ಯಕ್ತವಾಗೋದಿಕ್ಕೆ ವಿಕಾಸ ಆಗ್ತಾ ಇದೆ ಅಂತ ಹೇಳೋದೇನೆ ತತ್ವ ದರ್ಶನ ಇನ್ನೊಂದು ಸಾಧಾರಣ ಈ ವಿಕಾಸ ಮಾರ್ಗ ಬಹಳ ನಿಧಾನ ಬಹಳ ದೀರ್ಘವಾಗಿ ನಡೀತಾ ಇರುತ್ತೆ ಎವಲ್ಯೂಷನ್ ಇಸ್ ವೆರಿ ಸ್ಲೋ ಪ್ರೊಸೆಸ್ ಅಂತ ಹೇಳ್ತೀವಿ ಪ್ರಜ್ಞಾವತ್ತಾಗಿ ಪ್ರಯತ್ನ ಪಡುವುದರ ಮೂಲಕ ಈ ಅವಧಿಯನ್ನ ಕಡಿಮೆ ಮಾಡ್ಕೋದು ಅದೇ ತಾನೇ ವಿಕಾಸ ಆಗ್ಬೇಕಾದ್ರೆ ಟೇಕ್ಸ್ ಯುಗಗಳು ತುಂಬಾ ಲಕ್ಷಾಂತರ ವರ್ಷಗಳಾಗತ್ತೆ ಆದ್ರೆ ಮನಸ್ಸು ಮಾಡಿದ್ರೆ ನಾವ್ ಪ್ರಯತ್ನ ಪಟ್ರೆ ಆ ವಿಕಾಸದ ವೇಗವನ್ನ ಹೆಚ್ಚು ಮಾಡ್ಕೊಳ್ಬಹುದು ಕಡಿಮೆ ಮಾಡ ಅಂದ್ರೆ ಅವಧಿ ಸಾವಿರ ವರ್ಷಗಳಲ್ಲಿ ಆಗೋದನ್ನ ನೂರ್ ವರ್ಷದಲ್ಲಿ ನಿಮ್ ಸಾಧನೆ ಮಾಡಿದ್ರೆ ಮಾಡ್ಕೊಳ್ಬಹುದು ಹೇಳ್ತೀವಲ್ಲ ಜೀವನ್ ಮುಕ್ತನಾಗ್ಬೇಕಾದ್ರೆ ಏಳ್ನೂರ ಎಪ್ಪತ್ತೇಳು ಜನ್ಮಗಳು ಅಂತ ಹೇಳ್ತೀವಿ ಮನಸ್ಸು ಮಾಡಿದ್ರೆ ನೀವ್ ಏಳು ಜನ್ಮಗಳಲ್ಲಿ ಒಂದು ವಿಕಾಸವನ್ನ ಆ ಪರಿಪೂರ್ಣತೆಯನ್ನ ಹೊಂದ್ಕೊಳ್ಳೋದಿಕ್ಕೆ ಸಾಧ್ಯ ಅಂದ್ರೆ ಏನು ನಾವು ಮನಸ್ಸಿಟ್ಟು ಪ್ರಜ್ಞೆ ಇಟ್ಟು ಪ್ರಯತ್ನ ಮಾಡಿದ್ರೆ ಈ ದೀರ್ಘ ಅವಧಿಯನ್ನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಅಂದ್ರೆ ಬೇಗವಾಗಿ ನಾವು ಮಾಡ್ಕೊಳಕ್ ಸಾಧ್ಯ ಇದಕ್ಕಾಗಿ ಇದು ಒಂದು ಮತ ಅಂತ ಹೇಳ್ತಾರೆ ಈ ರೀತಿ ನಮ್ಮ ಮತಗಳಲ್ಲಿ ನೀವು ಜೀವನವನ್ನ ಸನ್ಮಾರ್ಗದಲ್ಲಿ ನಡ್ಕೊಂಡು ಸದ್ಗುಣಗಳು ಬೆಳೆಸಿ ಸಾಧನೆ ಮಾಡಿದ್ರೆ ನೀವು ಅಹ್ ಯಾವ್ದನ್ನ ಗುರಿ ತಲುಪಬೇಕೋ ಅದು ಬೇಗ ತಲುಪೋದಕ್ಕಾಗತ್ತೆ ಅಂತ ನಮ್ಮ ಮತಧರ್ಮಗಳು ಕೂಡ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಅದ್ರಿಂದ ಇದು ಒಂದು ಮತ ಮೇಲೆ ಹೇಳಿದ ವಿಷಯಗಳ ತಿಳುವಳಿಕೆಗೆ ಅಹ್ ಬಲ ನಮಗೆ ಕೊಡ್ತಕ್ಕಂಥದ್ದು ಪುಸ್ತಕಗಳೇ ಆಧಾರವಲ್ಲ ಈ ವಿಚಾರಗಳೆಲ್ಲ ಇಲ್ಲಿ ಹೇಳಿದ್ವಲ್ಲ ಮತ ಅಂದ್ರೆ ಹೀಗೆ ಮತ್ತು ಅಹ್ ತತ್ವದರ್ಶನ ಅಂತ ಹೀಗೆ ಅಂತ ಹೇಳಿರೋದು ಪುಸ್ತಕಗಳಲ್ಲಿ ಓದಿ ನಾವು ತಿಳ್ಕೊಂಡಿದ್ವಿ ಅಂತಲ್ಲ ಇದು ಬರೀ ಪುಸ್ತಕಗಳಿರುವುದೇ ಅಂತಲ್ಲ ಇವುಗಳ ವಿಚಾರವನ್ನ ವಿಷಯವನ್ನ ತಿಳಿಸಿದವರು ಯಾರಪ್ಪ ಅಂದ್ರೆ ದಿವ್ಯ ದೃಷ್ಟಿಯಿಂದ ಉನ್ನತ ಲೋಕಗಳಿಂದ ಈ ಜ್ಞಾನವನ್ನ ತಾವು ಸ್ವಂತ ವ್ಯಾಸಂಗ ಮತ್ತು ಪರಿಶೋಧನೆಗಳಿಂದ ತಿಳ್ಕೊಂಡು ಆ ವಿಷಯಗಳನ್ನ ನೇರವಾಗಿ ನಾವು ಆ ನಾವು ಸಾಧನೆ ಮಾಡಿದ್ರೆ ಅದನ್ನ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಋಷಿ ಮುನಿಗಳು ಯಾವ ರೀತಿ ನಾವು ಶೀಘ್ರವಾಗಿ ನಾವು ಈಗ ಅದನ್ನೇ ಹೇಳ್ತೀವಿ ಏಳನೇ ಮಹಾವಂಶ ಮುಗಿದಾಗ ಎಲ್ಲರೂ ಜೀವನ್ ಮುಕ್ತರಾಗ್ತಾರೆ ಆದರೆ ಯಾರು ನಾವು ಈಗ್ಲೇ ಮುಂದುವರಿಬೇಕು ಜೀವನ ಮುಕ್ತರ ಆಗ್ಬೇಕು ಅಂತಂದ್ರೆ ಐದನೇ ಮಹಾತ್ಸದಲ್ಲಿ ಇರುವಾಗ್ಲೇನೆ ನಾವು ಸಾಧನೆ ಮಾಡಿದ್ರೆ ಈಗ್ಲೇನೆ ನಾವು ಜೀವನ್ ಮುಕ್ತರ ಆಗೋದಿಕ್ಕೆ ಸಾಧ್ಯ ಮುಂದೆ ಯಾವಾಗ್ಲೂ ಆಗೋದನ್ನ ಈಗ್ಲೇ ನಾವು ಸಾಧನೆ ಮಾಡಿದ್ರೆ ಮುಟ್ಟ ಅಂತ ಅಹ್ ಸಾಧಕರು ಹೇಳಿದ್ದಾರೆ ನಾವು ಸಾಧನೆ ಮಾಡಿದ್ರೆ ಆ ಮಟ್ಟವನ್ನ ತಿಳ್ಕೊಳಕ ಸಾಧ್ಯ ಈ ರೀತಿ ಇದು ಮೂಢನಂಬಿಕೆ ಅಲ್ಲ ಇದು ಯಾರು ಪರಿಶೋಧನೆ ಮಾಡಿ ಅದರ ತ ತತ್ವಗಳಿಗೆ ಆಧಾರ ಅನ್ನೋದು ಮಾತ್ರ ಒಪ್ಕೊಳ್ಬ ಒಪ್ಕೊಳ್ತಾರೋ ಆ ಒಪ್ಕೊಳ್ಬಹುದು ಅಂತ ತಿಯಾಸ್ವಿ ನಮ್ಗೆ ಹೇಳುತ್ತೆ ಇದನ್ನ ಇದರಿಂದ ಇದು ವಿಜ್ಞಾನವೆಂದು ಕರೀಬಹುದು ಇದು ತಿಯಾಶ್ರೀ ಸುಮ್ಮನೆ ಏನೋ ಅಹ್ ಹಿರಿಯರು ಹೇಳಿದ್ದಾರೆ ನೀವು ಇದ್ ಮಾಡಿ ಅಂತ ಹೇಳಿ ಮೂಢ ನಂಬಿಕ ನಮ್ ತಳ್ಳಲ್ಲ ನೀವು ಕೂಡ ನಾವು ಮಾಡಿದ ಹಾದಿಯಲ್ಲಿ ಸಾಧನೆ ಮಾಡಿದ್ರೆ ನಾವು ಮುಟ್ಟಿರ್ತಕ್ಕಂತ ಉನ್ನತ ಮಟ್ಟದ ಪ್ರಜ್ಞೆಗೆ ಏರ್ಸೋದಕ್ ಸಾಧ್ಯ ಅಂತ ಯಾರು ಸಾಧಕರಿ ಹೇಳಿದಾರೋ ನಾವು ಮಾಡಿದ್ರೆ ನಮಗೂನು ಆ ಶಕ್ತಿ ಬರುತ್ತೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಯೋಗಿಲ್ ಯೋಗಿಲ್ ಎಡ್ಬಿಟ್ ರವರಿಗೆ ದಿವ್ಯ ದೃಷ್ಟಿ ಇದೆ ಅವರು ಮರಣ ನಂತರ ಜೀವನ ಆಗಿರ್ಬೋದು ಈ ಒಂದು ನಮ್ಮ ಸಂಕಲ್ಪ ರೂಪಗಳು ನಮ್ಮ ಮನಸ್ಸು ಹೇಗಿರುತ್ತೆ ಯಾವ್ಯಾವ ಬಣ್ಣಗತ ತೆಗೆದುಕೊಳ್ಳುತ್ತೆ ಆ ಯಾವ್ಯಾವ ರೀತಿ ಅದರನ್ನ ಆ ನೋಡ್ಬಹುದು ಅಂತಕ್ಕಂಥ ದಿವ್ಯ ದೃಷ್ಟಿಯಿಂದ ನೋಡಿರೋದನ್ನ ನಾವು ಸಾಧನೆ ಮಾಡಿದ್ರೆ ನಮಗೂ ಕೂಡ ಆ ಶಕ್ತಿಯನ್ನ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಏನು ಮುಂದೆ ನಡೆದು ಹೋಗ ಮುಂದೆ ಆಗ್ತಕ್ಕಂಥದ್ದು ಅದಕ್ಕಿಂತ ಹಿಂದೆ ನಡೆದು ಹೋಗಿರೋ ವಿಚಾರಗಳನ್ನ ನೋಡ್ತಕ್ಕಂತ ಶಕ್ತಿ ಕೆಲವರಿಗೆ ಬಂದಿದೆ ಅದನ್ನ ನಾವು ಕೂಡ ಪ್ರಯೋಗ ಮಾಡಿ ಸಾಧನೆ ಮಾಡಿ ಅದನ್ನ ನಾವು ತಿಳ್ಕೊಳಕ್ ಸಾಧ್ಯ ಅಂತ ಹೇಳೋದು ತಿಾಸವಿ ಆದ್ರಿಂದ ಈ ತಿಾಸವಿ ಅಂತಂದ್ರೆ ಇದು ಒಂದು ವಿಜ್ಞಾನ ಅಂತ ಕರಿಬಹುದು ಈ ಮೂರು ಮಾರ್ಗಗಳಿಂದ ಸತ್ಯವನ್ನು ಕ ಕಣ್ ತಿಳ್ಕೊಂಡು ಭ್ರಾಂತಿಯಿಂದ ನಾವೊಂದು ಭ್ರಮೆಗೆ ಈಡಾಗಿದ್ದೀವಲ್ಲ ಅದರಿಂದ ಬಿಡುಗಡೆ ಆಗಿ ಮನುಷ್ಯರಲ್ಲಿ ಮೂಲಭೂತ ಬದಲಾವಣೆ ಆಗುತ್ತದೆ ಇದನ್ನ ಸತ್ಯ ತಿಳ್ಕೊಂಡಾಗ ನಾವ್ ಇದಾಗಿರೋದಿಲ್ಲ ನಿಜವಾದ ಸತ್ಯ ತಿಳ್ಕೊಂಡ್ಮೇಲೆ ನಾನು ಏನಪ್ಪಾ ಈ ಹೊರಗಡೆ ಭೌತಿಕ ಪ್ರಪಂಚ ನಮ್ಮನ್ನ ಮಾಯೆಗೆ ಸಿಲುಕ್ತಾ ಇದೆ ಅಂತ ನನಗ್ ಗೊತ್ತಿಲ್ಲ ಇದೇ ಸತ್ಯ ಅನ್ಕೊಂಡಿರ್ತೀವಿ ಅದರಿಂದ ನಾನು ನಿಜವಾದ ಸತ್ಯ ತಿಳ್ಕೊಂಡ್ರೆ ನನ್ನಲ್ಲಿ ಒಂದು ಆಂತರಿಂಗಿಕ ಪರಿವರ್ತನೆ ಅಂದ್ರೆ ಮೂಲಭೂತವಾದ ಬದಲಾವಣೆ ಆಗತ್ತೆ ಇದನ್ನ ನಮ್ಮ ದೇ ಪೂರ್ವ ದೇಶದರು ಪೌರಾತರು ಇದು ಮತಕ್ಕೂ ತತ್ವದರ್ಶನಕ್ಕೂ ಅವರು ವ್ಯತ್ಯಾಸ ಹೇಳಲ್ಲ ಅದ್ರ ಹೇಳೋದು ಒಂದೇ ಮಾತು ಸಮ್ಯಕ್ ದರ್ಶನಕ್ಕೆ ಮುಖ್ಯ ಸ್ಥಾನ ಕೊಡುವುದಕ್ಕೆ ಕಾರಣ ಸಮ್ಯಕ್ ದರ್ಶನ ರೈಟ್ ವಿಷನ್ ಅಂತ ಹೇಳ್ತೀವಿ ಸರಿಯಾದ ಅರಿವು ಸರಿಯಾದ ಕಾರ್ಯಗಳನ್ನ ಮೂಡಿಸಬಲ್ಲದು ಎಲ್ಲಿ ಸರಿಯಾದ ತಿಳುವಳಿಕೆ ಸರಿಯಾದ ಕೆಲಸ ಮಾಡ್ತೀವೋ ಆಗ ನಮಗೆ ಸಮ್ಯಕ್ ದೃಶ್ಯ ದರ್ಶನ ಉಂಟಾಗತ್ತೆ ಇದನ್ನೇ ವೇದಾಂತದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಹಾವು ಹಗ್ಗ ನಾವು ಕತ್ತಲಲ್ಲಿ ನೋಡಿದಾಗ ಹಗ್ಗ ಹಾವ ಕಾಣತ್ತೆ ಆದ್ರೆ ಬೆಳಕು ಹಾಕಿದಾಗ ಅದು ಹಾವಲ್ಲ ಹಗ್ಗ ಅಂತ ಕಾಣತ್ತೆ ಅಂದ್ರೆ ಅಜ್ಞಾನದಿಂದ ಈ ಜಗತ್ತೇ ಸ್ಥಿರ ಇದೇ ಸತ್ಯ ಅನ್ಕೊಂಡು ಅಜ್ಞಾನದಲ್ಲಿ ಈ ಮಾಯಾ ಭ್ರಾಂತಿಗೆ ಒಳಗಾಗಿರೋದ್ರಿಂದ ಏನೇನ್ ಕಾಣಿತ್ತು ಅದೆಲ್ಲ ಸತ್ಯ ಅನ್ಕೊಳ್ತೀವಿ ಸತ್ಯ ಗೊತ್ತಾದಾಗ ಇದೆಲ್ಲವೂ ನಶ್ವರ ಈ ಭೌತಿಕ ಜಗತ್ತು ಏನ್ ಕಾಣ್ತಾ ಇದೆಯೋ ಇದು ಯಾವ್ದು ಶಾಶ್ವತ ಅಲ್ಲ ಎಲ್ಲವೂ ಕೂಡ ಸೃಷ್ಟಿ ಆಗಿರೋದೆಲ್ಲನು ಆ ಶಾಶ್ವತ ಅಲ್ಲ ನಾಶವಾಗತ್ತೆ ಅನ್ನೋ ಭ್ರಮೆ ಬಂದಾಗ ನಾವು ಈ ಭೌತಿಕ ಪ್ರಪಂಚಕ್ಕೆ ಅಂಟುಕೊಳ್ಳೋದೇ ಇಲ್ಲ ಇದು ನಾವು ತಿಳ್ಕೊಳ್ಬೇಕಾದ್ದು ಅಂದ್ರೆ ಈ ಪ್ರಪಂಚ ಈ ಪ್ರಪಂಚ ನಿಜಕ್ಕೂ ಭ್ರಾಂತಿ ಲೋಕ ಅನ್ನೋದು ಸತ್ಯವಾದ ಸ್ಥಿತಿ ನಾವು ಇದರ ಬಗ್ಗೆ ಎಚ್ಚರವಾಗಿರ್ಬೇಕು ಆದ್ರೆ ನಮ್ ಕಣ್ಣಿಗೆ ಇಲ್ಲಿ ನಾನು ಕೂತಿದ್ದೀನಿ ಮೇಲೆ ಇದು ಗಟ್ಟಿ ಇದಲ್ವಾ ಅಂತ ಭ್ರಮೆ ಆಗತ್ತೆ ನಾನು ಈಗ ಒಂದು ಗಿಡವನ್ನ ನೋಡ್ತಾ ಇದ್ದೀನಿ ಮರವನ್ನು ನೋಡ್ತಿದ್ದೀನಿ ಇದು ಸತ್ಯ ಅಲ್ವಾ ಅಂತ ಹೇಳ್ತೀವಿ ಆದ್ರೆ ಆಳವಾಗಿ ನಾವು ಅದನ್ನ ಒಳ ನೋಡಿದಾಗ ಈ ಯಾವ್ದು ನಾವು ಗಟ್ಟಿ ಭೂಮಿ ಗಟ್ಟಿ ಅಂತೀವೋ ಅದೆಲ್ಲ ಟೊಳ್ಳು ಅದ್ರಲ್ಲಿ ಇರ್ತಕ್ಕಂಥದೆಲ್ಲ ಅಣುಗಳು ಚಲಿಸ್ತಾ ಇರೋದ್ರಿಂದ ಗಟ್ಟಿಯಾಗಿ ನಮಗೆ ಭ್ರಮೆಯನ್ನು ಉಂಟು ಮಾಡ್ತಾ ಇದೆ ಆ ಅಣುಗಳಲ್ಲಿ ಆಕರ್ಷಣೆ ಇರೋದ್ರಿಂದ ಒಂದು ರೂಪ ಇದೆ ಅದು ಯಾವತ್ತು ತನ್ನ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಆಕರ್ಷಣೆ ಒಂದೊಂದು ಬೈಂಡಿಂಗ್ ಅಹ್ ಇರ್ತಕ್ಕಂಥದು ಕಳ್ಕೊಂಡ್ಬಿಟ್ರೆ ಅದು ಚಿತ್ರ ಛಿದ್ರವಾಗಿ ಯಾವ ಒಂದು ಸೃಷ್ಟಿನೂ ಇಲ್ಲದೆ ಮೂಲ ರೂಪ ಕೊಟ್ಟೋಗುತ್ತೆ ಅದು ಸತ್ಯವಾದ್ದು ಆದ್ರೆ ನಮ್ ಕಾಣ್ತಾ ಇರೋದ್ರಿಂದ ನಿಜ ಅಲ್ವಾ ಇವ್ರು ಇದು ಭ್ರಮೆ ಇದು ಅಲ್ಲ ಇದು ಇರೋದೆಲ್ಲ ಸತ್ಯ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮಗ್ ಕಾಣ್ತಾ ಇದೆ ಅಷ್ಟೇ ಅದ್ರಿಂದ ಈ ಜಗತ್ತು ಮಿಥ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ನಾವು ತಿಳ್ಕೊಂಡಾಗ ಅದು ಒಂದೇ ಸಲ ಬರಲ್ಲ ನಿಧಾನವಾಗಿ ಯಾವ ಸತ್ಯ ಅಂತಕ್ಕಂಥ ಒಂದು ಮೆಟ್ಲಿಂದ ಸಾಧನೆ ಮಾಡ್ತಾ ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಕ್ಕೆ ಹತ್ತಿ ಒಂದೊಂದು ಮಟ್ಟದಲ್ಲೂ ನಾವು ಎಚ್ಚರವಾಗುತ್ತಲೇ ಇರಬೇಕು ಯಾವುದು ಒಂದು ಮಟ್ಟದಲ್ಲಿ ಈ ಘನವಸ್ತು ನಿರ್ಧರಿಸಿದ್ದಾಗ್ಲಿ ವಸ್ತುಗಳೆಲ್ಲ ಬೇರೆ ಬೇರೆ ಎಂಬ ನಿರ್ಧಾರವಾಗ್ಲಿ ತಾತ್ಕಾಲಿಕ ಸತ್ಯ ಮಾತ್ರ ಅಂದ್ರೆ ಈ ಭೌತಿಕ ಜಗತ್ನಲ್ಲಿ ಇದೆಯೋ ಅದೆಲ್ಲ ನಾಟ್ ಪರ್ಮನೆಂಟ್ ಅದೆಲ್ಲನೂ ತಾತ್ಕಾಲಿಕವಾದ ಸತ್ಯ ಅದು ಭೂಮಿ ಕೂಡ ಈಗಿದೆ ಅಂತೀವಲ್ಲ ಚಂದ್ರ ಈಗ ಅದರಲ್ಲಿ ಜೀವಕೋಶಗಳ ಜೀವರಾಶಿಗಳಲ್ಲಿ ಇಲ್ಲ ಹಾಗೆ ಮುಂದೆ ಕೂಡ ಈ ಭೂಮಿ ಕೂಡ ಅದು ಡೆಡ್ ಮ್ಯಾಟರ್ ಆಗತ್ತೆ ಇಲ್ಲಿ ಯಾವ ಜೀವಗಳು ಇರೋದೇ ಇಲ್ಲ ಆದ್ದರಿಂದ ನಾವು ಇದು ಸ್ವಪ್ನದಲ್ಲಿ ಕಂಡ ಸತ್ಯದಂತೆ ತಿಳ್ಕೊಳ್ಬೇಕು ನಾವು ಕೋರೋ ವಸ್ತುಗಳು ಹಣ ಸಂಪತ್ತು ನಮ್ಮ ಸುಖ ಸಂರಕ್ಷಣೆಗೆ ಮುಖ್ಯವೆಂದು ಏನೇನ್ ತಿಳ್ಕೊಂಡಿದ್ದೀವೋ ನಮ್ಮ ಕೆಲಸದ ರೀತಿಯೇ ಬೇರೆ ಇವೆಲ್ಲೂ ತಾತ್ಕಾಲಿಕವೆಂದು ಭ್ರಾಂತಿ ಎಂದು ಭಾವಿಸಿದಾಗ ನಮ್ಮ ನಡತೆಯ ರೀತಿಯೇ ಬೇರೆ ಅಲ್ವಾ ಈಗ ನಾವು ಕನಸಿನಲ್ಲಿ ಕಂಡ ವಸ್ತುಗಳು ಅದೇ ಸತ್ಯ ಅನ್ಕೊಂಡಿದ್ವಿ ನಮ್ಗೆ ಏನೇನ್ ಕಾಣಿಸ್ತಾ ಇದ್ಯೋ ಅದೆಲ್ಲ ಸತ್ಯ ಅನ್ಕೊಳ್ತೀವಿ ಕನಸಿನಲ್ಲಿ ಇದ್ದ ಹಾಗೆ ಎಚ್ಚರು ಆದಾಗ ಈ ಭ್ರಾಂತಿಯಿಂದ ಹೊರ ಬಂದಾಗ ಆಗ ನಾವ್ ನೋಡುವ ದೃಷ್ಟಿನೇ ಬೇರೆ ಆಗತ್ತೆ ಅಂದ್ರೆ ನಾವು ಅಜ್ಞಾನದಲ್ಲಿ ಮಾಯೆಗೆ ಒಳಪಟ್ಟಿರೋದ್ರಿಂದ ಇದೇ ಸತ್ಯ ಅಂತ ಅದರಿಂದ ಹೋಗ್ತಾ ಇದೀವಿ ಇದು ಯಾವ್ದು ಶಾಶ್ವತ ಅಲ್ಲ ಇದೆಲ್ಲ ನಶ್ವರ ಯಾವ್ದು ನಮ್ ಜೊತೆಯಲ್ಲಿ ಬರೋದಿಲ್ಲ ಈ ಒಂದು ಜನ್ಮದಲ್ಲೇ ನಾವ್ ಸಂಪಾದನೆ ಮಾಡಿರ್ತಕ್ಕಂತ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವ್ದು ನಮ್ ಜೊತೆಲಿ ಬರಲ್ಲ ಅನ್ನೋದು ಸತ್ಯ ಆದ್ರೆ ಅದ್ ಕಂಡ್ಕೊಂಡಿರ್ತೀವಿ ಇದ್ರ ಒಂದು ಭ್ರಾಂತಿಯಿಂದ ಹೊರ ಬಂದಾಗ ನಾವು ಡಿಟ್ಯಾಚ್ಮೆಂಟ್ ಇದರಿಂದ ವಿಮುಖರಾಗ್ತಿವಿ ಆಗ ನಾವು ನಡ್ಕೊಳ್ಳೋ ರೀತಿ ಇದ್ದು ಇಲ್ಲದಂಗೆ ನಾವು ನಿರಾಳವಾಗಿ ಇರೋದಿಕ್ಕೆ ಸಾಧ್ಯವಾಗುತ್ತೆ ಭ್ರಾಂತಿಯಿಂದ ಹೊರಗ್ ಬರ್ಬೇಕು ಭ್ರಾಂತಿಯಿಂದ ಹೊರಗ್ ಬರ್ಬೇಕಾದ್ರೆ ಏನಾಗ್ಬೇಕು ನಾವು ಯಾವ್ದು ಸತ್ಯ ಅನ್ಕೊಂಡಿದ್ವೋ ಅದು ಸತ್ಯ ಅಲ್ಲ ಇದು ನಶ್ವರ ಅಂತಕ್ಕಂಥ ತಿಳ್ಕೊಬೇಕು ಯಾವ ಸತ್ಯವನ್ನು ಹುಡುಕ್ಬೇಕೋ ಅಸತ್ ಆ ಸತ್ಯ ಯಾವ ಕಾಲದಲ್ಲೂ ನಿಷೇಧಿಸಲಾಗದ್ದು ಸ್ವಪ್ನದಲ್ಲಿ ಸತ್ಯವಾಗಿ ಕಂಡ್ರು ಎಚ್ಚರದಲ್ಲಿ ಅದು ಬೇರೆ ವಸ್ತು ಸಂಗ್ರಹಣದ ಹೆಬ್ಬಿಕೆ ಇರುವಂತೆ ಕಾಣುತ್ತೆ ನಮಗೆ ಅರಿವು ಮೂಡಿದಂತೆಲ್ಲ ಹೆಚ್ಚು ಶಾಶ್ವತವಾದ್ದನ್ನು ಕೋರುತ್ತಾನೆ ಇದು ಸತ್ಯವೆಂದು ಕಂಡದ್ದು ಅರಿವು ಮೂಡಿದಂತೆಲ್ಲ ಹೆಚ್ಚಿನ ಪ್ರಮಾಣದ ಸತ್ಯಕ್ಕೆ ಎಡೆ ಮಾಡುತ್ತದೆ ತಾತ್ಕಾಲಿಕವಾಗಿ ಸತ್ಯವೊಂದು ಕಾಣುವುದನ್ನೆಲ್ಲ ವಿವೇಕದಿಂದ ನಿರಾಕರಿಸುತ್ತಾ ಶಾಶ್ವತ ಸತ್ಯವನ್ನು ಹುಡುಕಬೇಕೆಂದು ಮತ ತತ್ವದರ್ಶನ ಮತ್ತು ವಿಜ್ಞಾನದ ಗುರಿ ಈ ಮೂರು ನಮ್ಗೆ ಏನ್ ಹೇಳ್ತಿದೆ ಅಂತಂದ್ರೆ ನಾವು ಯಾವುದು ತಾತ್ಕಾಲಿಕವಾಗಿ ಕಾಣಿಸ್ತಾ ಇದೆಯೋ ಅದು ನಶ್ವರ ಅದು ಶಾಶ್ವತ ಅಲ್ಲ ಅನ್ನೋ ಸತ್ಯ ಈ ಮೂರು ಕೂಡ ನಮಗೆ ಅಹ್ ತೋರಿಸ್ಕೊಡುತ್ತೆ ಇದರಿಂದ ತಿಳ್ಕೊಳ್ಬೇಕಾದ್ರೆ ಈ ಮಾರ್ಗಗಳು ಬೇರೆ ಬೇರೆ ರೀತಿ ಹೋದ್ರು ಕೂಡ ಗುರಿ ಮಾತ್ರ ಒಂದೇ ಏನು ತುಲನಾತ್ಮಕ ಮತಗಳ ಅಧ್ಯಯನ ಎಲ್ಲಾ ಮತಗಳಿಗೂ ಸಂಬಂಧಪಟ್ಟ ಗ್ರಂಥಗಳನ್ನ ವ್ಯಾಸಂಗ ಮಾಡಲು ನಮ್ಮಲ್ಲಿ ಪ್ರೋತ್ಸಾಹಿಸುತ್ತೆ ತುಲನಾತ್ಮಕ ಅಧ್ಯಯನಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದೀವಿ ಹಿಂದಿನ ಸನಾತನ ತತ್ವದರ್ಶನಗಳು ಸತ್ಸಂಪ್ರದಾಯಗಳು ಮತ್ತು ಪುರಾಣಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಸಮರಸ ಭಾವನೆಯನ್ನು ವ್ಯಕ್ತಪಡಿಸತಕ್ಕಂಥ ಗ್ರಂಥಗಳನ್ನು ಬರೆದು ಪ್ರಚಾರ ಪಡಿಸುವುದು ಹೋಲಿಕೆ ದೃಷ್ಟಿಯಿಂದ ವ್ಯಾಸಂಗ ಮಾಡಬಾರದು ವಿಜ್ಞಾನಗಳು ವಸ್ತು ಪ್ರಪಂಚವನ್ನೇ ಅಧ್ಯಯನ ಮಾಡುತ್ತಾ ಕೊನೆಗೆ ಸತ್ಯವನ್ನ ವಸ್ತು ತ್ಯಾಜ್ಯದಲ್ಲಿ ಕಾಣುತ್ತಾನೆ ವಿಕಾಸದ ಹಿನ್ನೆಲೆಯಲ್ಲಿರುವ ಚೈತನ್ಯ ಯಾವುದೆಂದು ಪರೀಕ್ಷಿಸುತ್ತ ವಿಜ್ಞಾನಿಗಳ ಅಭಿಪ್ರಾಯ ಆ ಚೈತನ್ಯ ಒಂದು ಯಾಂತ್ರಿಕ ಶಕ್ತಿ ಅಲ್ಲ ಅರ್ಥಹೀನ ಚೈತನವಲ್ಲ ಸೃಷ್ಟಿಗೆ ಪ್ರಚೋದನೆ ಕೊಡುವ ಚೈತನ್ಯ ಅಂದ್ರೆ ವಿಜ್ಞಾನ ಈಗ ಕಂಡಿಟ್ಕೊಳ್ತಾ ಇದೆ ಇದ್ರ ಒಳಗಡೆ ಒಂದು ಚೈತನ್ಯ ಇದೆ ಇದು ಯಾಂತ್ರಿಕ ಶಕ್ತಿ ಅಲ್ಲ ಇದರಲ್ಲಿ ಒಂದು ಅಹ್ ಸೃಷ್ಟಿ ಸೃಷ್ಟಿ ಆಗೋದಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಚೈತನ್ಯ ನಿರಾಕಾರ ಚೈತನ್ಯವೆಂಬ ಅಭಿಪ್ರಾಯಕ್ಕೆ ಅನೇಕ ವಿಜ್ಞಾನಿಗಳು ಕೂಡ ಈಗ ಅದನ್ನ ಒಪ್ಕೊಳ್ತಾ ಇದ್ದಾರೆ ವಸ್ತು ಪ್ರಪಂಚ ಬದಲಾವಣೆ ಆಗುತ್ತಲೇ ಇದೆ ಒಂದಾನೊಂದು ಕಾಲಕ್ಕೆ ಈ ಭೂಗೋಳ ಚಂದ್ರಗೋಳದಂತೆ ನಿರ್ಜೀವವಾಗಬಹುದು ಇದಕ್ಕೆಲ್ಲ ಕಾರಣವಾದ ಚೈತನ್ಯ ಇದ್ದೇ ಇರುತ್ತದೆ ಅಂದ್ರೆ ಈ ಭೂ ಚಂದ್ರ ಲೋಕದಲ್ಲಿ ಹಿಂದೆ ಜೀವರುಗಳಿದ್ರು ಈಗ ಅದು ಡೆಡ್ ಆಗಿದೆ ಅಲ್ಲಿ ಜೀವರುಗಳಿಲ್ಲ ಆದ್ರೆ ಈಗೆಲ್ಲ ಸಂಶೋಧನೆ ಮಾಡ್ತಾ ಇದ್ದಾರೆ ಹಾಗೆ ಈಗ ಲೈಫ್ ವೇವ್ ಇರೋದು ಭೂಗ್ರಹದಲ್ಲಿ ಇಲ್ಲೂ ಕೂಡ ಏಳನೇ ಮಹಾವಂಶ ಮುಗಿದ ತಕ್ಷಣ ಈ ಲೈಫ್ ವೇವ್ ಬೇರೆ ಕಡೆ ಹೋಗುತ್ತೆ ಹಾಗೆ ಗ್ರಹಗಳೇ ಬದಲಾವಣೆ ಆಗ್ತಾ ಇದೆ ಇನ್ನೂ ಮೂಲಕ ಹೋದ್ರೆ ಈ ಸೋಲಾರ್ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಗ್ರಹಗಳೆಲ್ಲ ಜೀವರಾಶಿಗಳೆಲ್ಲನು ಬೆಳವಣಿಗೆ ಆದ್ಮೇಲೆ ಇಟ್ ಬಿಕಮ್ಸ್ ಅದ್ರ ಆಕರ್ಷಣ ಶಕ್ತಿಯಾಗಿ ಬ್ಲಾಕ್ ಹೋಲ್ ಹಾಕ್ಬಿಡತ್ತೆ ಅಂದ್ರೆ ಲೈಫ್ ವೇವ್ ಒಂದು ನಕ್ಷತ್ರ ಇನ್ನೊಂದು ನೀವು ಹೋಗ್ತಾನೆ ಇರುತ್ತೆ ಯಾವುದು ಸ್ಥಿರ ಅಲ್ಲ ಅಂತಕ್ಕಂಥದ್ದು ವಿಶಾಲ ಮನೋಭಾವನೆಯನ್ನ ನಾವು ವೈಜ್ಞಾನಿಕವಾಗಿ ಸ್ವಲ್ಪ ಹೇಳ್ತಾ ಇದ್ದಾರೆ ಇತಿಹಾಸಿನಲ್ಲಿ ನಮ್ಮ ಅಧ್ಯಾತ್ಮ ಚಿಂತನೆಯಲ್ಲಿ ಬಹಳ ವಿಷದವಾಗಿ ಇದನ್ನು ತಿಳಿಸ್ತಾ ಇದ್ದಾರೆ ಇದನ್ನ ಮತಗಳು ಈ ಶಾಶ್ವತ ಚೈತನ್ಯವನ್ನೇ ಹುಡುಕುತ್ತಿರುವುದು ಇದು ವಿಜ್ಞಾನಿಗೆ ಹೇಳಿದ್ರೆ ಮತ ಏನ್ ಹೇಳುತ್ತೆ ಈ ನಿಜವಾದಂತ ಚೈತನ್ಯ ಎಲ್ಲಿದೆ ಹೇಗೆ ಅಂತಕ್ಕಂಥದ್ದು ಮತಗಳು ಹೇಳುತ್ತೆ ಇದು ಒಂದು ನಮ್ಮ ಮನಸ್ಸಿಗೆ ಒಂದು ಆ ಪರಿಮಿತಿಗೆ ಒಳಪಟ್ಟದ್ದು ಅನಂತವಾದನ್ನು ಗ್ರಹಿಸಲಾರದು ಮತ್ತ ವೈಜ್ಞಾನ ದೃಷ್ಟಿಯಿಂದಾಗ್ಲಿ ತತ್ವದೃಷ್ಟಿಯಿಂದ ಹೇಳದೇ ಇದ್ರು ಕೂಡ ಈ ಸಂಪ್ರದಾಯಗಳು ಆ ಇದು ಇದರಿಂದ ಚೈತನ್ಯವನ್ನ ಪೂರ್ಣವಾಗಿ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಿಲ್ಲ ಹೇಗೆ ಅಂತಂದ್ರೆ ನಾನು ನನ್ನದು ನನ್ನ ಮನಸ್ಸು ಎನ್ನುವ ಪರಿಮಿತಿಯಲ್ಲಿ ನಾವು ಒಳಗಾಗಿದ್ದೀವಿ ಇದನ್ನ ಹೊರ ಹೊರದೂಡ್ಬೇಕಾದ್ರೆ ನಮ್ಮಲ್ಲಿ ಎಲ್ಲಕ್ಕೂ ಒಂದು ಅಪರಿಮಿತ ಸತ್ಯವನ್ನ ಗ್ರಹಿಸ್ಕೊಳ್ಬೇಕಾದ್ರೆ ನಾವು ಸಾಧನೆಯನ್ನ ಮಾಡ್ಬೇಕು ಮತದ ಒಳಗೆ ತತ್ವವನ್ನ ತಿಳ್ಕೊಳ್ಬೇಕು ಅಂದ್ರೆ ಮತ ಏನಂದ್ರೆ ಎಲ್ಲರನ್ನು ಇರುವ ಸತ್ಯವನ್ನ ರಿಲಿಜಿಯನ್ ಅಂತ ಏನ್ ಹೇಳ್ತೀವೋ ಎಲ್ಲರನ್ನು ಒಂದು ಸತ್ಯವನ್ನ ಎಲ್ಲಾದ್ರಲ್ಲೂ ಸತ್ಯ ಇದೆ ಅಂತ ನೋಡ್ತಕ್ಕಂತ ದೃಷ್ಟಿ ಬರ್ಬೇಕು ನನ್ನ ಮತ ಶ್ರೇಷ್ಠ ಇನ್ನೊಂದು ಮತ ಕನಿಷ್ಠ ಅನ್ತಕ್ಕಂಥದ್ದು ಇರಬಾರದು ಹಾಗೆ ಸತ್ಯಾನ್ವೇಷಣೆ ಮಾಡಬೇಕಾದ್ರೆ ದಾರ್ಶನಿಕರು ಇನ್ನೊಂದು ಮಟ್ಟದಲ್ಲಿ ಪ್ರಾರಂಭಿಸಿ ಆ ಅದರ ಬೇರೆ ಪತ್ರವನ್ನು ಅನುಸರಿಸಿ ತುತ್ತ ತುದಿಗೆ ಒಂದು ಸ್ಥಾನಕ್ಕೆ ಆ ಬರ್ಬೇಕಾಗತ್ತೆ ಅಂದ್ರೆ ನಾವು ಸತ್ಯಾನ್ವೇಷಣೆ ಮಾಡ್ತಾ ಇರ್ಬೇಕಾದ್ರೆ ತಾತ್ವಿಕ ದೃಷ್ಟಿಯಿಂದ ಕೂಡ ಮತದೃಷ್ಟಿಯಿಂದ ಕೂಡ ಆ ಯಾವ ಗುರಿ ತಲುಪ್ಬೇಕಾದ್ರೆ ಬಹಳ ಸಾವಕಾಶವಾಗಿ ನಾವು ನಿಜವನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಇದು ಸತ್ಯ ಅನ್ಕೊಂಡಿದೀವಿ ಈಗ ನಮ್ಗಿದು ಒಂದು ಮಟ್ಟಕ್ಕೆ ಏರಿದಾಗ ಅದು ಸತ್ಯ ಅಲ್ಲ ಇನ್ನೂ ಏನೋ ಸಹ ಇದೆ ಅಂತ ಈಗ ವಿಜ್ಞಾನದಲ್ಲಿ ಆ ಪರಮಾಣು ವಿಭಜಿಸಲಾಗುವುದು ಅಂತ ಹೇಳಿದ್ರು ಈಗ ಪರಮಾಣುವನ್ನ ವಿಭಜಿಸಿ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇನ್ನೂ ವಿಜ್ಞಾನ ಮುರಿದು ಅಂದ್ರೆ ಒಂದು ಹಂತದಲ್ಲೇ ಸತ್ಯ ಇದ್ದಿದ್ದು ನಮ್ಮ ಜ್ಞಾನ ಬೆಳೆದ ಹಾಗೆ ನಮ್ಮ ವಿಕಾಸ ಆದ ಹಾಗೆ ಇನ್ನೂ ಒಂದು ಮೇಲಿನ ಸತ್ಯ ದರ್ಶನ ಆಗ್ತಾ ಇರುತ್ತೆ ಆ ರೀತಿ ನಮ್ಮ ಗುರಿ ಏನಂದ್ರೆ ಸತ್ಯದ ಕಡೆ ಇರ್ಬೇಕು ನಾನ್ ತಿಳ್ಕೊಂಡಿದ್ ಇದೇ ಸತ್ಯ ಅಂತ ಹೇಳಕ್ ಆಗಲ್ಲ ನಮ್ಮ ಪ್ರಜ್ಞೆ ಮಟ್ಟಕ್ಕೆ ಆಗ ತಿಳ್ಕೊಂಡಿರೋದು ಅಷ್ಟೇ ಸತ್ಯ ಹೀಗೆ ಎಲ್ಲ ಮತ ಆಗ್ಲಿ ತತ್ವದರ್ಶನ ಆಗ್ಲಿ ಈ ವಿಜ್ಞಾನವಾಗ್ಲಿ ಎಲ್ಲೂ ಕೂಡ ಗುರಿ ಏನಪ್ಪಾ ಅಂದ್ರೆ ಸತ್ಯವನ್ನ ತಿಳ್ಕೊಳ್ತಕ್ಕಂಥದ್ದು ಹೋಗುವ ದಾರಿ ಮಾತ್ರ ಬೇರೆ ಬೇರೆ ಇದ್ರು ಕೂಡ ಅವ್ರು ತಲುಪ್ತಕ್ಕಂತ ಸತ್ಯ ಸತ್ಯ ದರ್ಶನವನ್ನು ನಮ್ಮನ್ನು ತಪ್ಪಾದ ಕೆಲಸ ಕಾರ್ಯಗಳಿಂದ ಬಿಡುಗಡೆ ಮಾಡುತ್ತೆ ಯಾವಾಗ ಸತ್ಯ ತಿಳಿಯುತ್ತೀವೋ ನಾವು ತಪ್ ಮಾಡಕ್ ಹೋಗಲ್ಲ ಯಾವ ರೀತಿ ಹಾವು ಹಗ್ಗಗಳ ನಿದರ್ಶನ ತಗೊಂಡ್ವಲ್ಲ ಹಗ್ಗವನ್ನೇ ಹಾವೆಂದು ಭಾವಿಸ್ಕೊಂಡಿದ್ದಾಗ ಆಗ ನಮ್ಗೆ ಏನಾಗುತ್ತೆ ಹಗ್ಗನೆ ಹಾವು ಅಂದಾಗ ನಾವು ಹೆದರ್ತೀವಿ ಅದು ಜ್ಞಾನ ಬಂದಾಗ ಏನಾಗುತ್ತೆ ಇದು ಹಾವಲ್ಲ ಹಗ್ಗ ಅಂತಕ್ಕಂತ ತಿಳ್ಕೊಂಡಾಗ ನಮ್ಗೆ ಭಯ ಇರೋದೇ ಇಲ್ಲ ಆಗ ನಾವು ಆ ಹಗ್ಗವನ್ನ ಕೊಲ್ಲದಕ್ಕೂ ಪ್ರಯತ್ನ ಪಡ್ಬೇಕಾಗಿಲ್ಲ ಅದನ್ನೇ ಪರಮ ಗುರು ಚರಣಿಯಲ್ಲಿ ಹೇಳಿರೋ ಹಾಗೆ ಸೃಷ್ಟಿಯ ಮಹಾ ಯೋಜನೆಯನ್ನ ಸ್ವಲ್ಪವಾದ್ರೂ ಕಂಡ ಮೇಲೆ ಸೃಷ್ಟಿ ಕ್ರಮದಲ್ಲಿ ಜೀವ ವಿಕಾಸದ ಬೆಳವಣಿಗೆ ಬೆಳವಣಿಗೆಯ ವೈಭವ ಭವ್ಯತೆಗಳನ್ನ ಕಂಡ ಮೇಲೆ ಆ ಯೋಜನೆಯೊಂದಿಗೆ ಸಹಕರಿಸದೆ ಇರುವುದು ಸಾಧ್ಯವಿಲ್ಲ ಅದರಿಂದ ನಾವು ವೈಜ್ಞಾನಿಕವಾಗಿ ಆದ್ರೂ ಹೋದ್ರೂ ಕೂಡ ಅಲ್ಲೇ ಸತ್ತಿಪ್ಪಿ ನಾವು ಮತಧರ್ಮ ದೃಷ್ಟಿಯಿಂದ ಹೋದ್ರೂ ಕೂಡ ಸತ್ಯದ ಕಡೆನೆ ಹೋಗ್ತಿವಿ ತತ್ವಜ್ಞತ ಅಂತ ತಾತ್ವಿಕ ಇದ್ರಲ್ಲಿ ಹೋದ್ರು ಎಲ್ಲೂ ಕೂಡ ಏನ್ ಗೊತ್ತಾಗುತ್ತೆ ಅಂದ್ರೆ ಜೀವ ವಿಕಾಸದ ಬೆಳವಣಿಗೆ ಹಂತದಲ್ಲಿ ಇದೆ ಅದು ಒಂದಲ್ಲ ಒಂದಿನ ಆ ಗಮ್ಯ ಸ್ಥಾನವನ್ನ ಸೇರುತ್ತೆ ಅಂತಕ್ಕಂಥದ್ದು ನಮಗೆ ಆ ಅರ್ಥವಾಗುತ್ತೆ ಒಂದು ಯೋಜನೆ ನಡೀತಾ ಇದೆ ದಿವ್ಯವಾದ ಈ ವಿಕಾಸ ಯೋಜನೆ ಪ್ರಪಂಚದಲ್ಲಿ ನಡೀತಾ ಇದೆ ಆಗ ಇದನ್ನು ತಿಳ್ಕೊಂಡಾಗ ದುಷ್ಟತನವನ್ನ ಎದುರಿಸಿ ಧರ್ಮಕ್ಕಾಗಿ ಶ್ರಮಿಸುವ ವಿಕಾಸದ ಯೋಜನೆಗಾಗಿ ಉತ್ತೇಜನ ಕೊಟ್ಟು ಸ್ವಲಾಭಗಳನ್ನ ಬದಗಿಸುವ ಮನೋಭಾವನೆ ನಮ್ಮಲ್ಲಿ ಆಗ ಮೂಡುತ್ತದೆ ಹೀಗೆ ತಿಯಾಸವಿ ಅಂದ್ರೆ ಸತ್ಯದ ಅರಿವು ಮೂರು ಆ ತುಲನ ಯಾವುದು ಕಲೆಗೂ ಮತಕ್ಕೂ ದರ್ಶನಗಳಿಗೂ ವಿಜ್ಞಾನಿಗೂ ಎಲ್ಲಾನು ಇದ್ರೂ ಕೂಡ ಎಲ್ಲಕ್ಕೂ ಮೂಲ ತಿಯಾಸವಿ ತ್ಯಾಸವಿ ಅಂದ್ರೆ ಸತ್ಯದ ಅರಿವು ಸತ್ಯಾನ್ವೇಷಣೆಗೆ ಎಲ್ಲವೂ ಮಾರ್ಗಗಳೇ ವಿಜ್ಞಾನವು ಸತ್ಯಾನ್ವೇಷಣೆಗೆ ಒಂದು ಮಾರ್ಗ ವಿಜ್ಞಾನ ಅಂದ್ರೆ ಭೌತಿಕ ವಿಜ್ಞಾನ ಅಷ್ಟೇ ಅಲ್ಲ ಅದೃಶ್ಯ ಲೋಕಗಳ ಪರಿಚಯ ಮಾಡಿಕೊಡುವ ವಿಧಾನವು ವಿಜ್ಞಾನ ಕ್ಷೇತ್ರದ ಮತ್ತೊಂದು ಭಾಗ ಪ್ರಕೃತಿ ಮಾತೆಯ ಮಡಿಯಲಲ್ಲಿ ಸೂಕ್ಷ್ಮ ಸ್ಥೂಲ ಲೋಕಗಳೆಲ್ಲ ಅಡಗಿದೆ ಸೂಕ್ಷ್ಮ ಲೋಕಗಳ ಪರಿಚಯ ಮಾಡಿಕೊಡುವ ವಿಜ್ಞಾನದ ಪರಿಶೋಧನೆ ಭಾಗಕ್ಕೆ ಗುಪ್ತ ವಿದ್ಯೆ ಎಂದು ಹೆಸರು ನಾವು ಫಿಸಿಕಲ್ ಸೈನ್ಸ್ ಓದ್ತೀವಿ ಇಲ್ಲಿ ಅಕಲ್ ಸೈನ್ಸ್ ಹೋಗ್ತೀವಿ ಅದು ವಿಜ್ಞಾನವೇ ಜಗತ್ತಿನ ಇಂದಿನ ಉನ್ನತ ಮಟ್ಟದ ವಿಜ್ಞಾನಿಗಳಿಗೆ ಸ್ಥೂಲ ಮತ್ತು ಸೂಕ್ಷ್ಮ ಲೋಕಗಳನ್ನ ಆವರಿಸಿರುವ ವಿಶಾಲ ಜಗತ್ತನ್ನು ನೋಡುವ ಅಂತರ್ದೃಷ್ಟಿ ಬಂದರೆ ನಾಸ್ತಿಕ ಸಿದ್ಧಾಂತ ಮುರಿದು ಬೀಳುತ್ತದೆ ಮೂಢನಂಬಿಕೆಗಳ ಕುರುಡು ಸಿದ್ಧಾಂತಗಳು ತಮ್ಮ ಅಸ್ತಿತ್ವನ ಕಳೆದುಕೊಳ್ಳುತ್ತದೆ ಪ್ರಪಂಚದಲ್ಲಿ ವೈಜ್ಞಾನಿಕ ಮನೋಭಾವದಿಂದ ರಚನಾತ್ಮಕ ದೃಷ್ಟಿಯನ್ನ ಹೊಂದಲು ವಿಜ್ಞಾನ ಕ್ಷೇತ್ರವನ್ನ ಸ್ಥೂಲ ಮತ್ತು ಸೂಕ್ಷ್ಮ ಲೋಕಗಳ ವಿಶಾಲ ಕ್ಷೇತ್ರಕ್ಕೆ ವಿಸ್ತರಿಸಲು ಮತ್ತು ಇದರ ಪರಿಣಾಮವಾಗಿ ಮನೋ ಭೌತಿಕ ಜೀವನ ಸೌಕರ್ಯಗಳನ್ನ ಉತ್ತಮಪಡಿಸಲು ಒಂದು ಹೊಸ ಸಂಸ್ಕೃತಿಯ ಹೊಸ ಜನಾಂಗವನ್ನ ಹುಟ್ಟುವಂತೆ ಮಾಡಲು ಮುಂದೆ ಸಾಧ್ಯವಾಗುತ್ತೆ ನೋಡಿ ವಿಜ್ಞಾನ ಆದ್ರೂ ತಗೊಳ್ಳಿ ಆದ್ರೂ ತಗೊಳ್ಳಿ ಮತ ಆದ್ರೂ ತಗೊಳ್ಳಿ ಎಲ್ಲವೂ ಕೂಡ ನಮ್ಮನ್ನ ಸತ್ಯದ ಕಡೆಗೆ ಹೋಗ್ತಾರೆ ಅಂತಕ್ಕಂತ ಒಂದು ಆ ಸಂಶೋಧನಾತ್ಮಕ ದೃಷ್ಟಿ ನಮ್ಮಲ್ಲಿ ಇದ್ದಾಗ ನಮ್ಮನ್ನ ಯಾವುದು ಮಾರ್ಗದಲ್ಲಿ ಆದರೂ ಹೋಗ್ವಿ ಅಂತೂ ಸತ್ಯವನ್ನ ಬಿಡ್ತೀವಿ ಈಗ ಮೂರನೇ ಮಾನವನಲ್ಲಿಯೂ ಪ್ರಕೃತಿಯಲ್ಲೂ ಸುಪ್ತವಾಗಿರುವ ಶಕ್ತಿ ವಿಶೇಷಗಳನ್ನ ಅರಿಯುವುದು ಸೊಸೈಟಿಯ ಮೂರನೇ ಉದ್ದೇಶ ಸುಪ್ತ ಶಕ್ತಿಗಳು ಶಕ್ತಿಗಳು ನಮ್ಮಲ್ಲಿ ಇದೆ ಬೇಕಾದ ಶಕ್ತಿ ಮಾತನಾಡೋ ಶಕ್ತಿ ನಡೆಯುವ ಶಕ್ತಿ ಜೀರ್ಣ ಶಕ್ತಿ ಇವೆಲ್ಲ ಇದೆ ಇದಲ್ಲದೆ ಇನ್ನು ಕೆಲವು ಶಕ್ತಿಗಳಿದೆ ಈ ಸುಪ್ತ ಶಕ್ತಿಗಳು ಅರ್ಥವಾಗದವರಿಗೆ ಇದು ಸ ಶಕ್ತಿಗಳು ಇಲ್ಲ ಅಂದ ಅವ್ರಿಗೆ ನೋವು ಬಾಧೆಗಳುಂಟಾಗುತ್ತೆ ಅನೇಕ ಅಗೋಚರ ಶಕ್ತಿಗಳು ಸೂಕ್ಷ್ಮ ಪ್ರಜ್ಞಾ ಶಕ್ತಿಗಳು ಎಲ್ಲೆಲ್ಲೂ ಯಾವಾಗಲೂ ಕೆಲಸ ಮಾಡುತ್ತಿರುತ್ತದೆ ಅಂತರಂಗ ಸರ್ಕಾರದ ದೈವಿ ಶಕ್ತಿಗಳು ಸೃಷ್ಟಿ ವಿಕಾಸ ಯೋಜನೆಗಳಿಗಾಗಿ ಶ್ರಮಿಸುತ್ತಾ ಇದೆ ಈ ಮಹತ್ ಕಾರ್ಯದಲ್ಲಿ ನಮ್ಮ ಸ್ಥಾನವೇನು ಏನ್ ಮಾಡ್ತಾ ಇದ್ದೀವಿ ಮಾನವನಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಏನೆಂಬುದನ್ನ ತಿಳ್ಕೊಂಡ್ರೆ ಆ ಶಕ್ತಿಗಳು ವಿಕಾಸವಾಗುವಂತ ಪರಿಸರವನ್ನ ನಿರ್ಮಿಸಿ ಪ್ರಗತಿ ಮತ್ತು ಸಾಧನೆ ಮಾಡ್ಬೋದು ಹೀಗೆ ಹೇಳಿರುವ ಹಾಗೆ ವೈಜ್ಞಾನಿಕವಾದ ಒಂದು ಸ್ಪಿರಿಟ್ ಇದೆ ಇಟ್ಕೊಳ್ಳೋಣ ಇದಕ್ಕೆ ಕಲ್ಪಿತ ಅಭಿಪ್ರಾಯಗಳ ಬಂಧನದಿಂದ ಮುಕ್ತಿ ಪಡೆಯುವುದಕ್ಕೆ ಪ್ರಯತ್ನಿಸು ರಾಧಾಜಿಯವರು ಅವರು ಅವ್ರ ಪದಗಳಲ್ಲಿ ಹೇಳುವುದಾದ್ರೆ ನಿರ್ಬಂಧಿತವಾಗಿದೆ ಎಂಬುದರ ಎಚ್ಚರ ಪ್ರಬುದ್ಧ ಮನಸ್ಸಿಗೆ ತಿಳಿಯಲು ಪ್ರಾರಂಭಿಸಿ ಅಂದ್ರೆ ನಾವು ಪೂರ್ವಗ್ರ ಪೀಡಿತ ಅಯ್ಯೋ ನನ್ಗೆ ಏನ್ ಕೆಲಸ ಮಾಡಕ್ಕಾಗಲ್ಲ ನನಗೆ ಏನೂ ಶಕ್ತಿ ಇಲ್ಲ ನನ್ ಕೈಲಾಗತ್ತ ಅಂತಕ್ಕಂಥ ಅಭಿಪ್ರಾಯವನ್ನ ನಾವೇ ಕಂಡೀಷನ್ ಹಾಕೊಂಡಿವಿ ಅದರಿಂದ ಹೊರಗ್ ಬಂದಾಗ ನಮ್ಮ ಮನಸ್ಸು ಪ್ರಬುದ್ಧವಾಗಿ ಬೆಳೆಯುತ್ತೆ ಆ ನಮ್ಮಲ್ಲಿ ಇರ್ತಕ್ಕಂತ ಸುಪ್ತವಾಗಿರೋ ಶಕ್ತಿಗಳು ಹೊರಹೊಮ್ಮಿ ಹೇಳ್ತಾರ ಹನುಮಂತನಿಗೆ ನನಗೆ ಇಲ್ಲಿ ಸಮುದ್ರವನ್ನೆಲ್ಲ ಆರೋಗ್ಯಕ್ಕೆ ನನ್ನ ಕೈಲಿ ಹೆಂಗಾಗತ್ತೆ ಅಂತಾರೆ ಅವನಲ್ಲಿ ಇದೆ ಪ್ರತಿಯೊಬ್ಬರಲ್ಲಿ ಇದೆ ಶಕ್ತಿ ಆದ್ರೆ ಅದನ್ನ ಕಿಂಡಲ್ ಮಾಡಿ ಎಬ್ಸೋರ್ಬೇಕು ಆ ನೀನು ದಾಟಬಲ್ಲೇ ಶಕ್ತಿ ಇದೆ ಅಂದಾಗ ಹನುಮಂತ ಯಾವ ರೀತಿ ಇಲ್ಲ ಸಮುದ್ರವನ್ನ ಹಾರಿದ್ದು ಹಾಗೆ ನಮ್ಮ ಸೋದರರು ಕೆಲವ್ರಿಗೆ ನನ್ಗೆ ಏನು ಕೆಲಸ ಮಾಡಕ್ಕಾಗಲ್ಲ ಮಾತನಾಡಕ್ಕಾಗಲ್ಲ ಏನು ಆಗಲ್ಲ ಅಂತ ನಿರುಸಾಹ ಅದು ಎಲ್ಲರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಸುಪ್ತವಾಗಿದೆ ಆ ಸುತ್ತ ಶಕ್ತಿಗಳನ್ನ ನಾವು ಎಬ್ಸ್ಬೇಕು ಪ್ರಚೋದನೆ ಮಾಡ್ಬೇಕು ಯಾರಾದ್ರೂ ಅದನ್ನ ಇರೋದನ್ನ ಅರಿವು ಮೂಡಿಸ್ಬೇಕು ಎಲ್ಲರ ಎಲ್ಲಾದರ ಏಕತೆಯ ಅನುಭವ ಇದಕ್ಕೆ ಮಾಡ್ಬೇಕಾದ್ರೆ ಎಲ್ಲರಲ್ಲೂ ಒಂದೇ ಚೈತನ್ಯ ಏಕತೆ ಮನೋಭಾವನೆ ಅಂದ್ರೆ ಎಲ್ಲರಲ್ಲೂ ಚೈತನ್ಯ ಇದೆ ಈ ಅನುಭವ ನಮ್ಗಾಗಬೇಕು ಅದು ಸಾಧನೆ ಮಾಡ್ದಾಗ ನನ್ನಲ್ಲಿರೋ ಚೈತನ್ಯ ಅವರಲ್ಲೂ ಇದೆ ಆ ಶಕ್ತಿ ಅವರಲ್ಲೂ ಇದೆ ಅಂತಕ್ಕಂಥದ್ದು ನಾವು ಅರ್ಕೊಳ್ತೀವಿ ಇದಕ್ ಬೇಕಾಗಿರ್ತಕ್ಕಂಥದ್ದು ನಿಸ್ವಾರ್ಥತೆ ನಾನು ಅಹಂ ದೂರದಿಂದ ಇರಬೇಕು ಮತ್ತು ಯಾವಾಗ ಏಕತೆ ಮನೋಭಾವನೆ ಬರುತ್ತೋ ನಿಸ್ವಾರ್ಥತೆಯನ್ನ ನಾವು ಅಭ್ಯಾಸ ಮಾಡಿದಾಗ ಪ್ರೇಮ ಉದ್ಭವ ಆಗುತ್ತೆ ಎಲ್ಲಿ ಪ್ರೇಮ ಬರುತ್ತೋ ಅಲ್ಲಿ ಅನುಕಂಪ ದಯೆ ಕರುಣೆ ಬೆಳೆಯುತ್ತೆ ಇದು ಆಧ್ಯಾತ್ಮಿಕ ಈ ರೀತಿ ಯಾರಲ್ಲಿ ಅನುಕಂಪ ದಯೆ ಬೆಳೀತಾ ಇದೆಯೋ ಅವರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗ್ತಾ ಇದೆ ಎಂಬುದನ್ನ ನಾವು ಅಹ್ ತಿಳಿಬಹುದು ಅಂತ ಪಾವರಿ ಅವರು ಚೆನ್ನಾಗಿ ಹೇಳ್ತಾರೆ ಅದರಲ್ಲಿ ಕ್ವಶನ್ ಆನ್ಸರ್ ಅನ್ನೋ ಇದ್ರಲ್ಲಿ ಸ್ವಾಮಿ ವಿವೇಕಾನಂದರು ಇದೇ ಮಾತು ಹೇಳ್ತಾರೆ ಒಬ್ಬ ಸಾಧಕ ಸಾಧುವಾಗಿ ಬೆಳೆಯಬೇಕೆಂದು ಇಚ್ಛಿಸಿದರೆ ನಾನು ಜ್ಞಾನಿ ಆಗಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ಅವನಲ್ಲಿ ಗುಣ ಏನಿರ್ಬೇಕು ನಿಸ್ವಾರ್ಥತೆ ಒಂದು ಕಪ್ಪು ಚಿಕ್ಕೆ ಇಲ್ಲದಂತ ಸೌಶಲ್ಯ ರಚನೆ ಕಲೆಯಿಲ್ಲದ ಸೌಶಲ್ಯ ಮತ್ತು ಆಶಾತ್ಯಾಗ ಇದನ್ನು ಬೆಳೆಸ್ಕೊಳ್ಬೇಕು ನಿಜವಾಗ್ಲು ನಾನೊಬ್ಬ ಜ್ಞಾನಿ ಆಗ್ಬೇಕು ಸಾಧಕನಾಗ್ಬೇಕು ಸಾಧು ಆಗ್ಬೇಕು ಅಂತಂದ್ರೆ ಈ ಗುಣಗಳಲ್ಲಿ ಬೆಳೆಸ್ಕೊಳ್ಬೇಕು ವೈರಾಗ್ಯ ಆಶೆಗಳನ್ನ ಬಿಡಬೇಕು ಡಿಟ್ಯಾಚ್ಮೆಂಟ್ ಡಿಸೈರ್ ಡಿಸೈರ್ಲೆಸ್ನೆಸ್ ಅಂತ ಹೇಳ್ತೀವಿ ಆಶಾತ್ಯಾಗ ನಮ್ಮ ಗುಣಗಳಲ್ಲಿ ಯಾವುದೇ ದೋಷ ಇರಬಾರ್ದು ಕಲೆ ಇಲ್ಲದ ಕಪ್ಪು ಚುಕ್ಕೆ ಇಲ್ಲದ ಸೌಶಲ್ಯ ರಚನೆ ಮತ್ತು ನಿಸ್ವಾರ್ಥತೆ ಇವು ಮೂರನ್ನು ಯಾರು ಬೆಳೆಸ್ಕೊಳ್ತಾರೋ ಅವರಲ್ಲಿ ಈ ಸಾಧುತನ ಅಂದ್ರೆ ದೈವಿ ಗುಣಗಳು ಹೆಚ್ಚುತ್ತೆ ಈ ನಿಟ್ಟಿನಲ್ಲಿ ಬೆಳೆದು ಅವನ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಮೂರು ಧ್ಯೇಯಗಳನ್ನು ತಿಳಿಯುವುದರಿಂದ ನಮ್ಮಲ್ಲಿ ದಿಸ್ ನಾಲೇಜ್ ಸೆಲೆಬ್ರೇಟ್ಸ್ ಫ್ರಮ್ ಇಗ್ನೋರೆನ್ಸ್ ಅಂಡ್ ಬ್ಯಾಂಡೇಜ್ ಅಂದ್ರೆ ಈ ರೀತಿ ಪ್ರಜ್ಞೆಯನ್ನ ಉನ್ನತ ಮಟ್ಟಕ್ಕೆ ಮನಸ್ಸಿನಿಂದ ಆ ಬುದ್ಧಿಮಟ್ಟಕ್ಕೆ ಏರಿಸಿದಾಗ ಸತ್ಯ ದರ್ಶನವಾಗುತ್ತೆ ಅಂದ್ರೆ ನಾವು ಇದ್ದೀವಿ ಮತ್ತು ನಮ್ಮಲ್ಲಿ ಅಜ್ಞಾನದ ಅದಕ್ಕೆ ಕಟ್ಟು ಬಿದ್ದಿದೀವಿ ವ್ಯಾಮೋಹಕ್ಕೆ ಒಳಗಾಗಿದ್ವಿ ಅದರಿಂದ ಬಿಡುಗಡೆ ಆದ್ರೆ ಅಲ್ಲಿ ನಮಗೆ ಸತ್ಯ ದರ್ಶನವಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಆತ್ಮ ಶಕ್ತಿ ಜಾಗೃತಗೊಳ್ಳುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಅದ್ಭುತ ಶಕ್ತಿ ಇದೆ ಅಂತಂದ್ರೆ ನೋಡಿ ಹೆಲನ್ ಕೆಲರ್ ಆ ಹೆಣ್ಮಗಳಿಗೆ ಆಕೆ ಮಾತಾಡಕ್ ಬರಲ್ಲ ಕಿವಿ ಕೇಳಲ್ಲ ಕಣ್ ಕಾಣಲ್ಲ ಆದ್ರೆ ಆಕೆ ಎಷ್ಟು ಸೂಕ್ಷ್ಮವಾಗಿದ್ಲು ಅಂತಂದ್ರೆ ಪ್ರಜ್ಞೆ ಎಷ್ಟು ಬೆಳೆದಿತ್ತು ಅಂದ್ರೆ ಅನೇಕ ಗ್ರಂಥಗಳನ್ನ ಬರೆದ್ರು ಅಂತ ಇತಿಹಾಸ ಹೇಳುತ್ತೆ ಹಾಗೆ ನಮ್ಮ ಕೆಲಸಗಳಿಗೆ ನಾವು ಯಾವತ್ತೂ ಕೂಡ ಇನ್ನೊಬ್ರ ಮೇಲೆ ಅವಲಂಬಿಸಬಾರದು ನಮ್ಮ ಕೆಲಸಗಳಿಗೆ ಅಹ್ ಭಗವಾನ್ ಬುದ್ಧರು ಹೇಳಿದಾಗೆ ನಿನಗೆ ನೀನೇ ಬೆಳಕಾಗಬೇಕು ಬಿ ಎ ಲ್ಯಾಂಪ್ ಯುವರ್ ಸೆಲ್ಫ್ ಆತ್ಮ ದೀಪೋಭವ ನಮ್ಮ ಒಳಗಡೆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅದನ್ನ ನಾವು ಬೆಳೆಸ್ಕೊಳ್ಬೇಕು ಯಾವಾಗ್ಲೂ ಇನ್ನೊಬ್ರು ನಂಗೆ ಸಹಾಯ ಮಾಡ್ಲಿ ಮಾಡ್ಲಿ ಅಂದ್ರೆ ನಾವ್ ಯಾವತ್ತೂ ಉದ್ಧಾರ ಆಗಲಿ ಕಷ್ಟ ಬಂದ್ರೂ ಪರವಾಗಿಲ್ಲ ನಾವು ಸ ಮುಂದುವರಿಯದಿಕ್ಕೆ ಸಾಧ್ಯ ಅಂದ್ರೆ ಅಹ್ ಬುದ್ಧರು ಹೇಳುವಂತೆ ಹೊರಗಡೆಯಿಂದ ಬರುವ ಪ್ರಚೋದನದಿಂದ ನೀನು ಬೆಳೆಯಕ್ಕಾಗಲ್ಲ ಅದೆಲ್ಲ ಕ್ಷಣಿಕ ಎಲ್ಲಿವರೆಗೂ ನೀನು ಹೊರಗಡೆ ಮೇಲೆ ಬಿದ್ದಿರ್ತಿಯೋ ಅವಲಂಬಿಸಿರುತ್ತೋ ಅಲ್ಲಿ ನಿಮಗೆ ಶಾಂತಿ ಸಮಾಧಾನ ಸಿಗೋದಿಕ್ ಸಾಧ್ಯ ಇಲ್ಲ ಆದ್ರಿಂದ ಭೌತಿಕ ಶಕ್ತಿಯ ಜೊತೆಗೆ ದೇಹ ಬಲ ಒಂದೇ ಅಲ್ಲ ಮಾನಸಿಕ ಆತ್ಮಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಆದ್ದರಿಂದ ನಾವು ಸದಸ್ಯರು ನಾವ್ ಏನ್ ಮಾಡ್ಬೇಕು ಲಾಡ್ಜ್ ನನ್ಗೇನ್ ಕೊಡುತ್ತೆ ಈಗ ಲಾಡ್ಜ್ ನಲ್ಲಿ ಏನ್ ಮಾಡ್ತೀವಿ ಯಾರೋ ಬಂದು ಭಾಷಣ ಮಾಡ್ಲಿ ಯಾರೋ ಬಂದು ನಮ್ ಸಹಾಯ ಮಾಡ್ಲಿ ಅಂತ ಹೇಳ್ತೀವಿ ನಮ್ಮ ಪ್ರಯತ್ನ ಏನು ಯಾರು ಬರ್ದಿದ್ರು ಕೂಡ ಪ್ರತಿಯೊಬ್ಬ ಸದಸ್ಯನು ತಾನೇ ರೆಡಿಯಾಗಿ ತನ್ನ ತಿಳ್ಕೊಂಡಿರೋ ವಿಚಾರವನ್ನ ಹಂಚ್ಕೋಬೇಕು ಹಾಗೆ ನಾವು ಅವ್ರ ನನ್ಗೆ ಏನ್ ಕೊಡ್ಲಿ ಇವ್ರೇನ್ ಕೊಡ್ಲಿ ಅನ್ನೋದ್ರ ಬದಲು ನಮ್ಮ ಕಾಲ್ ಮೇಲೆ ನಾವೇ ನಿಲ್ಲಬೇಕು ಆಗ ಆ ಏನಾಗತ್ತೆ ಅಂದ್ರೆ ಜಗತ್ತು ಈ ವಿಶ್ವವೇ ತಾನೇ ವಿಕಾಸವಾಗೋದಕ್ಕೆ ಭಗವಂತನ ಯೋಚನೆ ಇದೆ ನಾವೆಲ್ಲರೂ ಬೆಳಿಬೇಕು ನಾವ್ ಇಲ್ಲಿ ಬಂದಿರೋದು ಬೆಳೆಯೋದಿಕ್ಕಾಗಿ ಆ ಬೆಳೆಯುವ ಸಮಯದಲ್ಲಿ ನಾವು ಶ್ರಮ ವಹಿಸಿ ಸಾಧನೆ ಮಾಡಿ ಎಲ್ರೂ ಕೂಡ ನಾವು ಎಲ್ಲಿಂದ ಬಂದಿದ್ದೀವೋ ಆ ಪರಮಾತ್ಮನಿಂದ ಬಂದಿದ್ದೀವಿ ಆ ಪರಮಾತ್ಮನಲ್ಲೇ ಹೋಗಬೇಕಾದ್ರೆ ಇತಿಹಾಸಿಕಲ್ ಸೊಸೈಟಿ ಈ ಮಾನವನ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಈ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾನೆ ಇದ್ದಾನೆ ಅವನು ಎಚ್ಚೆತ್ಕೊಳ್ಬೇಕು ಅದಕ್ಕಾಗಿ ಮಹಾತ್ಮರು ಮೂಲ ಸ್ಥಾಪಕರು ಥಿಯಾಸ್ಫಿಕಲ್ ಸೊಸೈಟಿಗೆ ಮೂಲ ಸ್ಥಾಪಕರು ಯಾರಪ್ಪ ರಿಯಲ್ ಸ್ಥಾಪಕರು ಅಂತಂದ್ರೆ ಮಹಾತ್ಮ ಮೌರ್ಯರು ಮಹಾತ್ಮ ಕುತ್ತಿಮಗಳು ಅವರು ತಮ್ಮ ಶಿಷ್ಯರಾದಂತ ಮೇಡಮ್ ಬ್ಲಾವರ್ಷಿ ಮತ್ತು ಕರ್ನಾ ಲಾಲ್ಕಾಟ್ರನ್ನ ಆಯ್ಕೆ ಮಾಡಿ ಈ ಸ ಸ್ಥಾಪನೆ ಮಾಡ್ತಿದ ಮಾಡಿದ್ದಾರೆ ಹಾಗೆ ಯಾತಕ್ ಮಾಡಿದ್ದಾರೆ ಅಂತಂದ್ರೆ ಮಾನವನ ಉದ್ದಾರಕ್ಕಾಗಿ ಮಾನವನ ಕಲ್ಯಾಣಕ್ಕಾಗಿ ಮಾನವನ ಪ್ರಗತಿಗಾಗಿ ಅಂದ್ರೆ ಭೌತಿಕ ಪ್ರಗತಿ ಅಲ್ಲ ಆಧ್ಯಾತ್ಮಿಕ ಪ್ರಗತಿ ಆಗಬೇಕು ಆದ್ರಿಂದ ನಮ್ಮಲ್ಲಿ ಕೂಡ ಆ ಶಕ್ತಿ ಇದೆ ಅದನ್ನ ಎಬ್ಸೋದಿಕ್ಕಾಗಿ ಇತಿಹಾಸಿಕ ಸೊಸೈಟಿ ಸ್ಥಾಪನೆ ಮಾಡಿ ನಮ್ಮಲ್ಲಿ ಹುದುಗಿರ್ತಕ್ಕಂತ ಸುಪ್ತ ಶಕ್ತಿಗಳನ್ನ ಎಬ್ಬಿಸಿ ನಾವು ನಮ್ಮ ಗುರಿಯನ್ನ ತಲುಪಬೇಕು ಅಂತಕ್ಕಂಥದ್ದು ಈ ಮೂರು ಧ್ಯೇಯಗಳ ಮುಖಾಂತರ ಮಹಾ ಕನ್ನ ಲಾಲ್ಕಾಟ್ರು ನಮ್ಗೆ ಈ ಮೂರು ಧ್ಯೇಯಗಳ ಇತಿಹಾಸಿಕ ಸೊಸೈಟಿಗೆ ಕೊಟ್ಟಿದ್ದಾರೆ ಆ ಮೂರು ಉದ್ದೇಶಗಳು ಧ್ಯೇಯಗಳು ನಮ್ಗೆ ಯಾವ ರೀತಿ ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಆ ರಾಧಾ ಅವರು ಮಾನವ ಪುನರುತ್ಥಾನ ಗ್ರಂಥದಲ್ಲಿ ಬಹಳ ಸವಿವರವಾಗಿ ತಿಳಿಸಿದ್ದಾರೆ ಅದನ್ನು ನಿಮ್ ಜೊತೆಯಲ್ಲಿ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ